ಆರಾಧ್ಯ ಆಸ್ಟ್ರೋನ್ ನೇರ ಪ್ರಸಾರದ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ನಿಮ್ಮ ವಿಜಯ ರಾಜ್ ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುರ್ಮ ಅಮೃತಂಗಮಯ ಸತ್ಯಮೇವ ಜಯತೆ ಓಂ ಶಾಂತಿ 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 ಓಂ ಸಾಯಿರಾಮ್ ಓಕೆ ವೀಕ್ಷಕರು ವೇತನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿಬಿಡೋಣ ವಿಶೇಷವಾಗಿ ಮದುವೆ ಮದುವೆ ಜೀವನದಾಗ ಮಾತಾಡಿದೆ ಸೊ ಅದನ್ನು ಇವತ್ತು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಅದಕ್ಕಿಂತ ಮುಂಚೆ ಚಿಕ್ಕ ಸೂಚನೆ ನಿಮಗೋಸ್ಕರ ಆರಾಧ್ಯ ಅಷ್ಟು ಟಿ ವಿ ಕಾರ್ಯಕ್ರಮದಲ್ಲಿ ನಾನು ಹೇಳಿಕೊಡುವ ಟೆಕ್ನಿಕ್ಸ್ ಹಾಗೂ ಹಲವು ವಿಚಾರಧಾರೆಗಳು ನಮಗೆ ಗುರುಗಳಿಂದ ಮತ್ತು ಋಷಿಮುನಿಗಳಿಂದ ಬಂದಿರುವಂಥದ್ದು ಆಗಿರುತ್ತದೆ ಆದ್ದರಿಂದ ಇದ್ರ ಶ್ರೇಯಸ್ ಎಲ್ಲವೂ ಕೂಡ ಅವರಿಗೆ ಸಲ್ಲುತ್ತದೆ ಇಲ್ಲಿ ನನ್ನ ಪಾತ್ರವೇನು ಇರೋದೇ ಇಲ್ಲ ನಾನು ಕೇವಲ ಮಾಧ್ಯಮ ಅಷ್ಟೇ ಧನ್ಯವಾದಗಳು ರೈಟ್ ಓಕೆ ಗೊತ್ತಾಯಿತು ಅಥವಾ ವಿಶೇಷವಾಗಿ ವೈವಾಹಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಲಗ್ನದವ್ರಿಗೆ ಪ್ರಾಬ್ಲಮ್ ಎಲ್ಲಿಂದ ಬರುತ್ತೆ ಎಲ್ಲಿಂದ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ಅದರ ಬಗ್ಗೆ ಮಾತಾಡಿದೆ ಸೊ ಇವತ್ತು ಮತ್ತೆ ಅದರ ಬಗ್ಗೆ ಮಾತಾಡ್ತೇನೆ ತೊ ಕನ್ಯಾ ಲಗ್ನದವ್ರಿಗೆ ಹೇಳಿಕೊಟ್ಟಿದ್ದೇನೆ ಇವತ್ತು ತುಲಾ ಲಗ್ನಕ್ಕೆ ಸಂಬಂಧಪಟ್ಟಂತೆ ತುಲಾ ಲಗ್ನದವ್ರು ಮ್ಯಾರೇಜ್ ಆಗಬೇಕಾದ್ರೆ ವಿಶೇಷ ರೀತಿಯಲ್ಲಿ ಪರ್ಸನಾಲ್ಟಿಗೆ ಬಹಳಷ್ಟು ಮಹತ್ವವನ್ನು ಕೊಡ್ತಾರಂಥ ಒಂದು ಇಂಡಿಕೇಷನ್ ಇದೆ ಪರ್ಸನಾಲ್ಟಿಯನ್ನು ನೋಡ್ಕೊಂಡು ಮದುವೆ ಆಗ್ತಾರೆ ಅಂದರೆ ಅವರು ದೈಹಿಕ ರೀತಿಯ ಬೆಳವಣಿಗೆಗಳು ಹೇಗಿರ್ತವೆ ನೋಡಲಿಕ್ಕೆ ಹೇಗಿರ್ತಾರೆ ಅಂದ ಚಂದ ಹೇಗಿರುತ್ತೆ ಕೆಲವೊಮ್ಮೆ ಲಗ್ಸುರಿ ಅಲ್ವಾ ಲಗ್ಸುರಿಗೆ ಬೆಲೆ ಕೊಡ್ತಾರೆ ಅಲ್ವಾ ಅವರಲ್ಲಿ ಏನು ಆಸ್ತಿ ಪಾಸ್ತಿ ಇದೆ ಏನು ಗಾಡಿ ಇದೆ ಏನು ಫ್ಯಾಮಿಲಿ ಇದೆ ಇದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಅಂತ ಇಂಡಿಕೇಷನ್ ಇದೆ ನಮ್ಮ ತುಲಾ ಲಗ್ನದವರು ಈ ತುಲಾಲಗ್ನವ್ರ ಮದುವೆ ಸಡನ್ನಾಗಿ ಡಿಸಿಷನ್ ಆಗುತ್ತೆ ಅಲ್ವ ಇಲ್ಲಿವರೆಗೆ ಇರಲೇ ಇಲ್ಲ ಇವತ್ತು ನೋಡಿದ್ರೆ ನಾಳೆನೇ ಮದುವೆ ಫಿಕ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೆಲವೊಮ್ಮೆ ತುಂಬ ಸಮಯದಿಂದ ನೀವು ಪ್ರಯತ್ನ ಮಾಡ್ತಾ ಇದ್ದರೆ ಮದುವೆಗೆ ಸಂಬಂಧಪಟ್ಟಂತೆ ಆಗ್ತಾನೆ ಇಲ್ಲ ಬಟ್ ಅಚಾನಕ್ಕಾಗಿ ಮದುವೆ ಒಂದು ಸೆಟ್ ಆಗುವಂತಹ ಯೋಗ ಭಾಗ್ಯ ಈ ಜಾತಕದಲ್ಲಿ ಖಂಡಿತ ಬಂದೇ ಬರುತ್ತೆ ರೈಟ್ ತಾನೇ ತುಲಾಲಗ್ನದವರಿಗೆ ಸಂಬಂಧಪಟ್ಟಂತೆ ಅದೇ ರೀತಿ ತುಲಾ ಲಗ್ನದವರು ವಿಶೇಷವಾಗಿ ಪರ್ಸನಾಲ್ಟಿಗೇನೇ ಏನು ಮಾಡ್ತಾರೆ ಇಂಪಾರ್ಟೆನ್ಸನ್ನು ಕೊಡ್ತಾರೆ ಅದರ ಮುಖಾಂತರ ಮದುವೆ ಕೂಡ ಆಗ್ತಾರೆ ಇವರ ಮದುವೆಯಲ್ಲಿ ತುಂಬಾ ಡಿಸ್ಟರ್ಬೆನ್ಸ್ ಮಾಡುವಂಥ ವಿಚಾರ ಯಾವುದು ನೀವು ನಿಮ್ಮ ಪಾರ್ಟ್ನರ್ನಲ್ಲಿ ಇರುವಂತಹ ಕೆಲವು ನ್ಯೂನತೆಗಳನ್ನು ಹೆಕ್ಕಿ ತೆಗೆಯೋದ್ರ ಮುಖಾಂತರ ಅಲ್ವಾ ಬರೇ ನ್ಯೂನತೆಗಳೇ ನಿಮಗೆ ಕಣ್ಣಿಗೆ ಕಾಣಿಸ್ತವೆ ಅದು ಸರಿ ಇಲ್ಲ ಇದು ಸರಿ ಇಲ್ಲ ನೀನು ಸರಿ ಇಲ್ಲ ನೀನು ಬಂದ ಮೇಲೆ ಹಾಗಾಯಿತು ನೀನು ಬಂದ ಮೇಲೆ ಹೀಗಾಯಿತು ತೋ ಈ ಪರಿಸ್ಥಿತಿಯನ್ನು ನಿಮ್ಮ ವೈವಾಹಿಕ ಜೀವನವನ್ನು ಸ್ವಲ್ಪ ಮಟ್ಟಿಗೆ ತೊಂದರೆಗೆ ಒಳಪಡಿಸುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಇನ್ನೊಂದು ವಿಚಾರ ಏನಿರ್ತದೆ ನಿಮಗೆ ವಿಶೇಷ ರೀತಿಯಲ್ಲಿ ಕುಟುಂಬದ ವಿಚಾರ ಅಲ್ವಾ ಕುಟುಂಬ ಯಾರಿಗೋ ಹಣ ಕೊಟ್ಟು ಬಿಟ್ಟರೆ ಕುಟುಂಬದ ವಿಚಾರ ಅಲ್ಲಿ ಕುಟುಂಬದ ವಿಚಾರಗಳು ಬಹಳಷ್ಟು ವಿಶೇಷ ರೀತಿಯ ಒಂದು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅದರ ಜೊತೆಗೆ ನಿಮ್ಮ ಮಾತುಕತೆಗಳು ನೀವೇನು ಮಾತಾಡ್ತೀರಾ ನೀವು ಯಾವ ವೇಯಲ್ಲಿ ಮಾತಾಡ್ತೀರಾ ಯಾವ ರೀತಿ ಮಾತಾಡ್ತೀರಾ ಯಾರ ಜೊತೆಗೆ ಮಾತಾಡ್ತೀರ ಈ ಮಾತುಕತೆಗಳು ಕೂಡ ನಿಮ್ಮ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿಯಾಗಿರ್ತವೆ ಹಣಕಾಸಿನ ವಿಚಾರಗಳು ಸಮೇತ ಅಲ್ಲಿ ತೊಂದರೆಗೊಳಗಾಗಿರುವಂಥದ್ದು ಅಥವಾ ಹಣಕಾಸಿನ ವಿಚಾರದಲ್ಲಿ ಕೂಡ ಗೊಂದಲಗಳು ಉಂಟಾಗಿ ನಿಮ್ಮ ವೈವಾಹಿಕ ಜೀವನದಲ್ಲಿ ಬಿರುಕು ಬಿಡುವಂಥ ಸಾಧ್ಯತೆಗಳು ತೀರಾ ತೀರಲ್ಲಿ ಜಾಸ್ತಿ ವಿಶೇಷವಾಗಿ ಹೇಳಬೇಕಾದ್ರೆ ಯಾರಿಗೂ ಹಣಕಾಸು ಕೊಟ್ಟು ಬಂದಿಲ್ಲ ಹಣಕಾಸು ಮುಳುಗಿ ಹೋಯಿತು ಅಥವಾ ಹಣಕಾಸು ಅದು ಬರ್ತಾನೆ ಇಲ್ಲ ಅಚಾನಕಾಗಿ ಯಾಕೋ ಕೊಟ್ಟುಬಿಟ್ರಿ ಬಿಟ್ರಿ ಸಿಕ್ಕಾಕ್ಕೊಂಡ್ರಿ ಈ ಪರಿಸ್ಥಿತಿ ಕೂಡ ಯಾರಿಗೂ ಹಣ ಕೊಟ್ಟು ಸಿಕ್ಕಾಕೊಳ್ಳೋ ಮುಖಾಂತರ ಕೂಡ ಏನಾಗುತ್ತೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಒಂದಷ್ಟು ಬಿರುಕು ಬಿಡಲಿಕ್ಕೆ ಶುರುವಾಗುವಂಥ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು ಆನಂತರ ಕೆಲವೊಮ್ಮೆ ತುಲಾಲಗ್ನದವರಿಗೆ ದೂರ ದೂರ ಪ್ರಯಾಣ ಮಾಡುವಂಥ ಯೋಗ ಇರ್ತದೆ ದೂರ ಅವರ ಕೆಲಸಕ್ಕೆ ದೂರ ಪ್ರಯಾಣ ಅಥವಾ ದೂರ ಪ್ರಯಾಣ ಮಾಡುವಾಗ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಕೂಡ ನಿಮ್ಮ ಒಂದು ಮ್ಯಾರಿಡ್ ಲೈಫ್ ಏನುಂಟು ಅದು ಡಿಸ್ಟರ್ಬೆನ್ಸ್ ಅದು ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳಿದೆ ಸೊ ಅದಕ್ಕೋಸ್ಕರ ಸೊ ಈ ತುಲ ನೋಡಿ ಅಲ್ಲಿ ಏನಾಗುತ್ತೆ ಒಂದು ಮೂರು ನಾಲ್ಕು ಪಾರ್ಟಿಂದ ತೊಂದರೆ ಅಂತೂ ಬರುತ್ತೆ ರೈಟ್ ಅದು ನಾವು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಇಟ್ಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ನಮ್ಮ ಪಾಲಿಗೆ ಅಂತೂ ಕಂಡಿತ ಮದುವೆ ಅಂದರೆ ಮದುವೆ ಅಂದರೆ ಯಾವತ್ತಿದ್ರೂ ಕಾಂಪ್ರಮೈಸ್ ಅದು ಯಾವುದೇ ಕಾರಣ ಕೂಡ ಅಲ್ಲ ಸ್ವಲ್ಪ ಸಮಯ ಪ್ರೀತಿ ಪ್ರೇಮಿ ಇರುತ್ತೆ ಮತ್ತು ಏನಾದರೂ ಕೂಡ ಕಾಂಪ್ರಮೈಸ್ ಅದಕ್ಕೋಸ್ಕರ ಅಲ್ಲಿ ಮಕ್ಕಳು ಬರಬೇಕಂತ ಹೇಳಿದ್ರು ಮಕ್ಕಳು ಹುಟ್ಟಿದ ಮೇಲೆ ಏನಾಗುತ್ತೆ ನಿಮಗೆ ಆ ಖುಷಿ ಬಲಿಕೆ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂತೋಷನ ನೀವು ಅನುಭವಿಸ್ತೀರಾ ಹಾಗೇನಾಗುತ್ತೆ ಲೈಫಲ್ಲಿ ಇದ್ದಂಥ ಒಂದಷ್ಟು ಅಪ್ಸ್ಟಕಲ್ಸ್ ಒಂದಷ್ಟು ತೊಂದರೆಗಳು ಮಕ್ಕಳ ಮುಖಾಂತರ ಅಥವಾ ಮಕ್ಕಳನ್ನು ನೋಡಿಕೊಂಡು ಅಥವಾ ಮಕ್ಕಳನ್ನು ಮಕ್ಕಳ ಜೊತೆಗೆ ಇದ್ದುಕೊಂಡು ನೀವು ನಿಭಾಯಿಸುವಂಥ ಏನುಂಟು ಕೆಪಬಿಲಿಟಿ ಕೆಪಬಬಿಲಿಟಿ ಏನುಂಟು ಅದು ನಿಮ್ಮ ಪಾಲಿಗೆ ಪಾಲಿಗೆ ಸ್ಟಾರ್ಟ್ ಆಗಿದೆ ಅದಕ್ಕೆ ಮದುವೆಯಾಗಿ ಮಕ್ಕಳಾಗಬೇಕು ಮಕ್ಕಳಾಗಬೇಕಂತ ತುಂಬ ಜನ ಹಂಬಲವಂತೂ ಹೊತ್ತುಕೊಂಡಿರ್ತಾರೆ ಹಂಬಲವನ್ನು ಪಡ್ತಾನೆ ಇರ್ತಾರೆ ಕೆಲವರಿಗೆ ಮಕ್ಕಳಾಗುತ್ತೆ ಕೆಲವರಿಗೆ ಆಗದೆ ಕೂಡ ಹೋಗುವ ಸಾಧ್ಯತೆಗಳು ಕೂಡ ತೀರಾ ತೀರ ಜಾಸ್ತಿಯಾಗಿರ್ತು ಸಿದ್ಧಾರ್ಥ ಮಾಡ್ಕೊಳ್ಳಿ ಅದಕ್ಕೋಸ್ಕರ ತುಲಾಲಗ್ನವ್ರು ಮ್ಯಾರೇಜ್ ಆಗಬೇಕಾದ್ರೆ ನಾನು ಹೇಳಿದ ಈ ಕೆಲವು ನ್ಯೂನ್ಯತೆಗಳನ್ನು ಸರಿಪಡಿಸಿಕೊಂಡಾಗ ಬಹಳ ಒಳ್ಳೆ ರಿಸಲ್ಟನ್ನು ಅವರು ಅನುಭವಿಸಲಿಕ್ಕೆ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳಿದೆ ಇವತ್ತು ನಿಮಗೆ ಎರಡು ಟೆಕ್ನಿಕನ್ನು ಹೇಳಿಕೊಡ್ತೀನಿ ಗಂಡ ಹೆಂಡತಿ ಮಧ್ಯೆ ಪ್ರೀತಿ ಪ್ರೇಮ ಜಾಸ್ತಿ ಅಥವಾ ಅವರ 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 ಜೊತೆಗಿದ್ದಂತಹ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ದೂರ ಆಗಬೇಕಾದ್ರೆ ಏನಪ್ಪ ಮಾಡಬೇಕು ಖಂಡಿತ ಅದರ ಬಗ್ಗೆ ಹೇಳಿಕೊಡಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಇದನ್ನು ನೀವು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿದರೆ ಖಂಡಿತ ಒಂದು ಒಳ್ಳೆಯ ರಿಸಲ್ಟನ್ನು ನೀವು ಮನೆಯಲ್ಲಿ ನೋಡತಕ್ಕಂತೂ ನೋಡತಕ್ಕಂತೆ ನೋಡತಕ್ಕಂತೂ ಸಾರಿ ನೀವು ಮನೆಯಲ್ಲಿ ನೋಡುವಂಥದ್ದು ಆನಂತರ ಎರಡು ಟೆಕ್ನಿಕನ್ನು ಆ ಎರಡು ಟೆಕ್ನಿಕ್ಗಳ ಮುಖಾಂತರ ಕೂಡ ನೀವೇನು ಮಾಡ್ತೀರಾ ಗಂಡ ಹೆಂಡತಿ ಮಧ್ಯೆ ಇರುವ ಜಗಳಗಳನ್ನು ದೂರ ಮಾಡಲಿಕ್ಕೆ ನಿಮ್ಮಿಂದಂತೂ ಖಂಡಿತ ಸಾಧ್ಯತೆ ಉಂಟು ಅಂತ ಹೇಳ್ಬೇಕೆ ಸೊ ಅದಕ್ಕೋಸ್ಕರ ಅಥವಾ ನನ್ನ ಕಾರ್ಯಕ್ರಮದಲ್ಲಿ ಆಚೆ ಈಚೆ ಹೋಗಬೇಡಿ ಇಲ್ಲಿನೇ ಇದ್ದುಬಿಡಿ ನೋಡ್ತಾ ಇರಿ ಕೊನೆಗೆ ಈ ಟೆಕ್ನಿಕನ್ನು ಹೇಳಿಕೊಡ್ತೇನೆ ಯಾವ ರೀತಿ ವರ್ಕ್ ಆಗುತ್ತೆ ನೋಡ್ಕೊಳ್ಳಿ ರೈಟ್ ತಾನೆ ಹಾಗಾದ್ರೆ ತುಲಾ ಲಗ್ನದ ವಿಚಾರ ಗೊತ್ತಾಯಿತು ಅಂತ ಹೇಳಿ ತುಲಾ ಲಗ್ನದವರು ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಏಜ್ ಸೀರೀಸಲ್ಲಿ ಬಹಳಷ್ಟು ತೊಂದರೆಗಳನ್ನು ಅನುಭವಿಸಿರ್ತಾರೆ ಯಾರಿಗೆಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಟ್ವೆಂಟಿ ಟು ಟ್ವೆಂಟಿ ನೈನ್ ಏಜ್ ಸೀರೀಸಲ್ಲಿ ಮ್ಯಾರೇಜ್ ಆಗಿರುತ್ತದೆ ಅವರು ಬಹಳಷ್ಟು ಸಮಸ್ಯೆಗಳನ್ನು ಲೈಫಲ್ಲಿ ಅನುಭವಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ ಆ ಮೂಮೆಂಟಲ್ಲಿ ಏನಾಗುತ್ತೆ ನಿಮ್ಮ ವೈವಾಹಕ ಸಂಬಂಧಪಟ್ಟಂತೆ ಸುಖ ಸಿಗುವುದಿಲ್ಲ ಅಂತಂದ್ರೆ ಸುಖಕ್ಕೆ ಸಂಬಂಧಪಟ್ಟಂತೆ ಕೊರತೆ ಉಂಟಾಗುತ್ತೆ ಇಮೋಷನಲ್ ಲೆವೆಲಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ ಕುಟುಂಬ ಜೀವನ ಡಿಸ್ಟರ್ಬೆನ್ಸ್ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದಾದ್ರೆ ತುಲಾ ಲಗ್ನದವರು ಯಾರೇ ಎದುರು ಕೂಡ ಹೆಣ್ಣಾಗ್ಲಿ ಗಂಡಾಗಲಿ ಸ್ವಲ್ಪ ಡಿಲೇ ಮ್ಯಾರೇಜ್ ಆಗಬೇಕು ಇಪ್ಪತ್ತು ಬಂದ ನಂತರ ಮ್ಯಾರೇಜ್ ಆಗಲಿಕ್ಕೆ ಪ್ರಯತ್ನ ಮಾಡಬೇಕು ಆಗ ಪರವಾಗಿಲ್ಲ ಇಲ್ಲಾಂದರೆ ಟ್ವೆಂಟಿ ಟು ಟ್ವೆಂಟಿ ನೆನ್ ಎ ಸೀರೀಸ್ ಅಲ್ಲಿ ಮ್ಯಾರೇಜ್ ಆಯಿತು ಅಂದಾಗ ಬಹಳಷ್ಟು ಸಮಸ್ಯೆಗಳು ತೊಂದರೆಗಳನ್ನು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಓಕೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಅನಂತರ ಮೂವತ್ತರಿಂದ ಮೂವತ್ತೊಂಬತ್ತು ಖಂಡಿತ ಒಂದು ಒಳ್ಳೆ ರಿಸಲ್ಟ್ ಬಂದಿರುತ್ತದೆ ಗುರು ಸಿಕ್ಕಿರ್ತಾರೆ ಒಂದು ಒಳ್ಳೆ ವಿದ್ಯೆ ಕಲಿತೀರಾ ಹೈಯರ್ ಎಜುಕೇಶನ್ ಮಾಡ್ತೀರಾ ಮನೆಯಿಂದ ದೂರ ಹೋಗ್ತೀರಾ ಕೆಲವರು ವಿದೇಶ ಪ್ರಯಾಣ ಮಾಡ್ತಾರೆ ಮೂವತ್ತರಿಂದ ಮೂವತ್ತೊಂಬತ್ತರಲ್ಲಿ ನಿಮ್ಮ ಜೀವನ ಏನೋ ಸುಸ್ಥಿತಿಗೆ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ತುಲಾ ಅಲ್ಲಿ ಅದು ಅಷ್ಟು ಅಂತೂ ಖಂಡಿತ ಅಲ್ಲ ಸುಸ್ತಿಗೆ ಸುಸ್ಥಿತಿಗೆ ಬರುವಂಥದ್ದು ಬಹಳಷ್ಟು ಸ್ಟ್ರಗಲ್ ಭಾಳಷ್ಟು ಬಹಳಷ್ಟು ಮಾನ ಅಪಮಾನಗಳನ್ನು ಸಹಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಇರ್ತದೆ ಇದರ ಮುಖಾಂತರ ಕೆಲವೊಮ್ಮೆ ಸಮಸ್ಯೆಗಳನ್ನು ಹೊತ್ತುಕೊಂಡೇ ಹೋಗಬೇಕಾದ ಅನಿವಾರ್ಯತೆ ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ ತುಲಾ ಲಗ್ನದವರು ಏನೇ ಇದ್ರೂ ಕೂಡ ಇಪ್ಪತ್ತೇಳು ಇಪ್ಪತ್ತೆಂಟು ಕಾಲದ ನಂತರ ಮ್ಯಾರೇಜ್ ಆಗಲಿಕ್ಕೆ ಪ್ರಯತ್ನ ಮಾಡಿ ಆಗ ಸಮಸ್ಯೆ ಏನು ಉಂಟು ಅದು ಕಡಿಮೆ ಆಗ್ಬೋದು ಒಂದು ವೇಳೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಅಥವಾ ಇಪ್ಪತ್ತೆರಡು ಈ ಸಮಯದಲ್ಲಿ ಮದುವೆ ಆದರೆ ಖಂಡಿತ ನಿಮಗೆ ಸಮಸ್ಯೆಗಳ ಆಗಾರವನ್ನೇ ಹೊತ್ತುಕೊಂಡು ಹೋಗಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು ಅಂತ ಹೇಳ್ತೀನಿ ಅರೆಲ್ಲ ತುಲಾ ಲಗ್ನದವರು ಇಪ್ಪತ್ತರ ಸಿರೀಸಲ್ಲಿ ಅದರಲ್ಲೂ ಕೂಡ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತೆರಡು ಈ ಸಮಯದಲ್ಲೆಲ್ಲ ಮದುವೆ ಆಗಿದ್ದಾರೆ ಅವರಿಗೆ ನೋಡಿ ಅವರ ಜೀವನ ಹೇಗಿರ್ತದೆ ಯಾವ ರೀತಿ ಅವರ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ ಇರೋದು ಇದನ್ನು ಸ್ವಲ್ಪ ಸ್ಟಡಿ ಮಾಡಿ ನೋಡಿ ಆಗ ಗೊತ್ತಾಗುತ್ತೆ ನಿಮಗೆ ಆ ಜೀವನದಲ್ಲಿ ಹೇಗೆ ಸಮಸ್ಯೆ ಬರ್ತಾ ಉಂಟು ಯಾಕೆ ಬರ್ತಾ ಅಲ್ವಾ ಹಾಗಾದರೆ ಮೂವತ್ತು ಬರಬೇಕಾಗುತ್ತೆ ಮೂವತ್ತು ಬಂದ ನಂತರ ನಿಮ್ಮ ಲೈಫಲ್ಲಿ ಸ್ವಲ್ಪ ಮಟ್ಟಿಗೆ ಬ್ಯಾಲೆನ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಪರವಾಗಿಲ್ಲ ಆ ಮೂಮೆಂಟಲ್ಲಿ ಎಂಜಾಯ್ ಮಾಡ್ತೀರಾ ಕೆಲವೊಂದು ವಿಚಾರದ ಆಗ ಒಳ್ಳೆ ಕೆಲಸಾನೂ ಇರುತ್ತೆ ಅದೇನೋ ಬುದ್ಧಿ ಬಂದಿರುತ್ತದೆ ಅದೇನೋ ಗುರುವಿನ ಒಂದು ಆಶೀರ್ವಾದ ಬಂದಿರ್ತದೆ ಒಂದು ವಿದ್ಯೆಯನ್ನು ಕಲಿತೀರಾ ಬೇರೆ ಬೇರೆ ರೀತಿ ವಿದ್ಯೆ ಕಲಿತೀರಾ ಕೆಲವರೆಲ್ಲ ಹೈಯರ್ ಎಜುಕೇಷನ್ ಮಾಡ್ಬೋದು ಅದರ ಮುಖಾಂತರ ಜೀವನವನ್ನು ರೂಪಿಸಿಕೊಳ್ಳಕ್ಕೆ ಇದು ಬಹಳಷ್ಟು ಸಹಾಯವನ್ನು ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಸೊ ಇದನ್ನೆಲ್ಲ ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ತುಂಬಾ ಚೆನ್ನಾಗಿರ್ತೀರಿ ಲೈಫ್ ಅಂದರೆ ಹಾಗೇನೆ ಸ್ಟ್ರಗಲ್ ಅಂತೂ ಇದ್ದೇ ಇರ್ತದೆ ಬಟ್ ಅದನ್ನು ದೂರ ಮಾಡಬೇಕು ಹೇಗೆ ಮಾಡಬೇಕು ಅದು ನಿಮ್ಮಲ್ಲಿ ಇರುವಂಥದ್ದು ಭಗವಂತ ಏನು ಮಾಡಿರ್ತಾನೆ ಭಗವಂತ ಎಲ್ಲವನ್ನು ಕೊಟ್ಟು ಕಳಿಸಿರ್ತಾನೆ ಯಾವುದು ಕೂಡ ನ್ಯೂನ್ಯತೆ ಇಟ್ಟುಕೊಳ್ಳುವುದಿಲ್ಲ ಎಲ್ಲವನ್ನು ಕೊಟ್ಟು ಕಳಿಸಿರ್ತಾನೆ ಮತ್ತೆ ಅದನ್ನು ಒಳ್ಳೇದು ಮಾಡಬೇಕು ಕೆಟ್ಟ ಕೆಟ್ಟದ್ದು ಮಾಡ್ಕೊಳ್ಬೇಕು ಒಳ್ಳೇದು ಮಾಡ್ಕೊಳ್ಬೇಕು ಅದೆಲ್ಲವೂ ಕೂಡ ನಮ್ಮ ಕೈಯಲ್ಲಿ ಅಹಂ ಬ್ರಹ್ಮಾಸ್ಮಿ ನಿಮಗೆ ಹೇಗೆ ಬೇಕು ಹಾಗೆ ಜೀವನವನ್ನು ರೂಪಿಸಿ ರೂಪಣೆ ಮಾಡಿಕೊಳ್ಳುವಂತಹ ಯೋಗ ಭಾಗ್ಯವನ್ನು ಭಗವಂತ ಕೊಟ್ಟಿರ್ತಾನೆ ಬಟ್ ಅದನ್ನು ಸರಿಯಾದ ವೇಯಲ್ಲಿ ಸರಿಯಾದ ಗುರುಗಳನ್ನು ಇಟ್ಟುಕೊಂಡು ನೀವು ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳಲಿಕ್ಕೆ ನೋಡಿದರೆ ಖಂಡಿತ ಒಂದು ಒಳ್ಳೆ ದಾರಿಯನ್ನು ನೀವು ಕಂಡುಕೊಳ್ಬಹುದು ನಿಮ್ಮ ಜೀವನದಲ್ಲಿ ನಮ್ಮ ನಿಮ್ಮ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಸ್ಯೆಗಳು ಒಂದಷ್ಟು ಅಪ್ಸ್ಟ್ರಕಲ್ಸನ್ನು ಒಂದಷ್ಟು ಅಡೆತಡೆಗಳನ್ನು ಒಂದಷ್ಟು ದುಃಖವನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ನಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಬಟ್ ಅರ್ಥ ಮಾಡ್ಕೊಳ್ಬೇಕಾದನ್ನು ನಾವೇನು ಮಾಡ್ತಾ ಇದ್ದೇವೆ ಯಾಕಂದರೆ ಕರ್ಮ ಯಾವತ್ತೂ ಕೂಡ ಯಾರನ್ನ ಬಿಡುವುದಿಲ್ಲ ಹಾಗಾದ್ರೆ ನೀವೇನು ಕರ್ಮ ಮಾಡ್ತಾ ಇದ್ದೀರಾ ಕರ್ಮದ ಮುಖಾಂತರ ನಿಮ್ಮ ಜೀವನ ಏನುಂಟು ಮುಂದೆ ರೂಪಣೆಗೊಳ್ಳುತ್ತಾ ಹೋಗುತ್ತೆ ಬೇರೆ ಬೇರೆ ರೀತಿಯಲ್ಲಿ ಅಲ್ವಾ ಇವತ್ತೇನು ಮಾಡಿರ್ತೀರಾ ಅದರ ಫಲ ನಾಳೆ ಬರ್ಬೋದು ನಿಮಗೆ ನಾಳೆ ಏನು ಮಾಡಿರ್ತೀರಾ ಅದರ ಫಲ ಮುಂದಿನ ಸಮಯದಲ್ಲಿ ಬರ್ಬೋದು ನಿಮಗೆ ಈ ಜನ್ಮದಲ್ಲಿ ಏನು ಮಾಡಿರ್ತೀರ ಆ ಫಲ ಮುಂದಿನ ಜನ್ಮದಲ್ಲಿ ಕೂಡ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದಕ್ಕೋಸ್ಕರ ನೀವು ಇದ್ದೂ ಇಲ್ಲದ ಪರಿಸ್ಥಿತಿ ಅಲ್ವಾ ಆ ರೀತಿಯಾಗಿ ಇರಬೇಕಾಗುತ್ತೆ ಅಂದರೆ ಯಾರಿಗೂ ನೋವನ್ನು ಕೊಡಲಿಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಯಾರಿಗೂ ನೋವನ್ನು ಕೊಡಲಿಕ್ಕೆ ಹೋಗಬೇಡಿ ನಿಮಗೇನು ಉಪಕಾರ ಮಾಡಲಿಕ್ಕೊಂಡು ಆಗಲ್ಲ ಪರವಾಗಿಲ್ಲ ಬಟ್ ನೋವನ್ನಂತೂ ಕೊಡಲಿಕ್ಕೆ ಹೋಗುವಾಗತ್ತೆ ಅಂತ ಖಂಡಿತ ಇಲ್ಲ ಈಗ ನೋಡಿ ತುಲಾಲಗ್ನದವ್ರಿಗೆ ಏನಾಗುತ್ತೆ ಈಗ ತುಲಾ ಲಗ್ನದವರು ಒಂದು ಹೀಲಿಂಗ್ ಪ್ರೊಫೆಷನಲ್ಲಿದ್ದಾರೆ ಜ್ಯೋತಿಷಿಯಾಗಿದ್ದಾರೆ ಅಥವಾ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಯಾವುದೋ ಒಂದು ಅಂತ ಅಂತೇಳಿ ಆಗ ಇವರು ವಿಶೇಷವಾಗಿ ಸೇವೆ ಮಾಡಬೇಕಂತ ಉಂಟು ವಿಶೇಷ ಸೇವೆ ಮಾಡಿದಾಗ ಒಂದಷ್ಟು ಜನಕ್ಕೆ ಮೆಡಿಸಿನ್ ಕೊಟ್ಟು ತೆಗೆದುಕೊಟ್ಟಾಗ ಸೇವೆ ಮಾಡಿದಾಗ ಅವರನ್ನು ಹಾಸ್ಪಿಟಲ್ಗೆ ಹೋಗಿ ಕೂಡ ಸೇವೆ ಮಾಡಿದಾಗ ಇದು ಬಹಳ ಒಳ್ಳೆ ರಿಸಲ್ಟನ್ನು ನಿಮ್ಮ ಪಾಲಿಗೆ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತಲ್ವಾ ಅಥವಾ ಇದನ್ನು ಮಾಡಿ ನೋಡಬೇಕು ಯಾವತ್ತಿದ್ರು ಕೂಡ ಯಾರು ಯಾರೆಲ್ಲ ತುಲಾ ಲಗ್ನದವರು ಸೇವೆ ಮಾಡೋದ್ರಲ್ಲಿ ಅವರು ನಿರತರಾಗಿರ್ತಾರೆ ಸೇವೆ ಮಾಡ್ತಾರೆ ಬಂದ ಸ್ಯಾಲ್ರಿ ಮುಖಾಂತರ ಸೇವೆ ಮಾಡ್ತಾರೆ ಅಥವಾ ಅಥವಾ ಹಾಸ್ಪಿಟಲ್ ಅವರ ಕೆಲಸನೇ ಹಾಗೆ ಸೇವೆ ಮಾಡಿ ಕೆಲಸ ನರ್ಸ್ ಆಗಿ ಸೇವೆ ಮಾಡ್ತಾರೆ ಡಾಕ್ಟರ್ ಆಗಿ ಸೇವೆ ಮಾಡ್ತಾರೆ ಇಂತಹ ಒಂದು ಫೀಲ್ಡಲ್ಲಿದ್ದಾಗ ಏನಾಗುತ್ತೆ ಅದು ಬಹಳ ರಿಸಲ್ಟನ್ನು ನಿಮ್ಮ ಪಾಲಿಗೆ ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಅದೇ ಹೇಳ್ಸ್ಕೊಳ್ಳಿ ತುಲಾ ಲಗ್ನದವ್ರು ಎಲ್ಲೊಂದು ಕಡೆ ಮನಿ ರಿಲೇಟೆಡ್ ಕೆಲಸ ಮಾಡೋದು ಬಡ್ಡಿಗೆ ಹಣ ಕೊಡುವಂಥದ್ದು ಅಲ್ವಾ ಈ ರೀತಿ ಬಡ್ಡಿಗೆ ಹಣ ಕೊಡುವಂಥದ್ದು ಲೋನ್ ಕೊಡುವಂಥದ್ದು ಯಾರಿಗಾದ್ರು ಕೊಡು ಇಂಥ ಕೆಲಸ ತೋ ತೊ ಆಗುವ ಸಾಧ್ಯತೆಗಳು ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ಅಂತ ಹೇಳ್ತೇನೆ ಯಾಕಂದರೆ ಕೊಟ್ಟ ಹಣ ಬರುವುದಿಲ್ಲ ತುಲಾ ಲಗ್ನದವರಿಗೆ ಕೊಟ್ಟ ಹಣ ಮುಳುಗಿ ಹೋಗುತ್ತೆ ಬರುವುದಿಲ್ಲ ವ್ಯಯ ಆಗುತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಒಂದು ಕಡೆ ನಾವು ಅನುಭವಿಸ್ಬೇಕಾ ಈ ಪರಿಸ್ಥಿತಿ ಕೂಡ ಇರ್ತದೆ ನಮ್ಮ ತುಲಾ ಲಗ್ನದವರಿಗೆ ಅದಕ್ಕೋಸ್ಕರ ಈ ಬಡ್ಡಿ ವ್ಯಾಪಾರ ಅದೆಲ್ಲ ಅದಕ್ಕಿಂತಲೂ ಹೆಚ್ಚಾಗಿ ಸೇವೆ ಮಾಡುವಂತಹ ಯಾವ ಫೀಲ್ಡ್ ಇದೆ ಆ ಫೀಲ್ಡಲ್ಲಿ ನೀವು ಹೋಗಬೇಕಾಗುತ್ತೆ ಈಗ ಬಡ್ಡಿಗೆ ಹಣ ಕೊಡೋದು ಕೂಡ ಒಂದು ಸೇವೆನೇ ಇಲ್ಲ ಅಂತ ಹೇಳಲ್ಲ ಬಟ್ ನೀವೇನು ಮಾಡ್ತೀರಾ ಅಲ್ಲಿ ಒಂದು ಲಕ್ಷಕ್ಕೆ ತಿಂಗಳಿಗೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಈ ರೀತಿ ಬಡ್ಡಿ ಕೇಳ್ತೀರಾ ನೀವು ಪಾಪ ಎಲ್ಲಿಂದ ಕೊಡಲಿ ಅಲ್ವಾ ಒಂದು ಲಕ್ಷ ಕೊಟ್ಟಿದ್ದೀರಾ ಪರವಾಗಿಲ್ಲ ಅದೊಂದು ಉಪಕಾರ ಐತಿ ಒಂದು ಸೇವೆ ಆಯಿತು ಅವರಿಗೆ ಅಲ್ವಾ ನೀವು ಇಪ್ಪತ್ತು ಸಾವಿರ ಅಲ್ವಾ ಟ್ವೆಂಟಿ ಪರ್ಸೆಂಟ್ ಅದರಲ್ಲಿ ನೀವು ಏನು ಬ್ಯಾಚ್ ಕೇಳ್ತಾ ಇದ್ದೀರಾ ಪಾಪ ಎಲ್ಲಿಂದ ಕೊಡಲಿ ಅವ್ರು ರೈಟ್ ನಿಮಗೆ ಏನು ಕೊಡ್ತಾರೆ ಅದು ಅದೆಲ್ಲ ಅವರು ಹತ್ತು ಹತ್ತೆ ಕೊಡಬೇಕು ತಾನೇ ಕಣ್ಣೀರು ತೆಗ್ದೇ ಕೊಡಬೇಕು ತಾನೇ ನೀವು ಮತ್ತೆ ಸಾಕು ಮತ್ತೆ ಉಪದ್ರ ಕೊಡ್ತೀರ ಅವರಿಗೆ ಎಲ್ಲ ಶಾಪ ಒಟ್ಕೊಳ್ಬೇಕು ಈಗ ಅವರು ಕಣ್ಣೀರು ಕೊಡ್ತಾರೆ ಹಣ ತುಂಬಾನೇ ಹತ್ತು ಹತ್ತು ಕೊಡ್ತಾರೆ ಹಣ ಅಲ್ವಾ ಕೆಲವು ಭೂಮಿ ಮಾರಿ ಕೊಡ್ತಾರೆ ಹಣ ಇನ್ನೇನೋ ಕೊಡ್ತಾರೆ ಹಣ ಅಲ್ವಾ ನೀವು ಉಪಕಾರ ಮಾಡಿದ್ರಿ ಉಪಕಾರ ಅಂತ ಆಯ್ತು ಈಗ ಅಷ್ಟೇ ಸ್ಟ್ರಗಲ್ ಮಾಡ್ತಾ ಇದ್ದಾರೆ ಅವ್ರ ಪಾಪ ಓಕೆ ಈಗ ಆ ಹಣ ಏನು ನಿಮ್ಮ ಫ್ಯಾಮಿಲಿಗೆ ಬರಕತ್ ಕೊಡುತ್ತಾ ಆ ಹಣದಿಂದ ನೀವೇನು ಒಳ್ಳೆ ಜೀವನ ನಡೆಸಲಿಕ್ಕೆ ಸಾಧ್ಯನ ಆ ಹಣದಿಂದ ನಿಮ್ಮ ಮಕ್ಕಳಿಗೇನು ಬರಕತ್ ಆಗುತ್ತಾ ಇದು ಆಗೋದಿಲ್ಲ ಇದು ಯಾವತ್ತು ನೆನ್ಪಿಟ್ಕೊಳ್ಬೇಕು ಆವಾಗ ಒಂದು ಮನೆಯಲ್ಲಿ ನಾವೊಂದು ತರಕಾರಿ ತರ್ತೇವೆ ಒಂದು ಅಕ್ಕಿ ತರ್ತೇವೆ ಬೇಳೆ ತರ ಅದರ ಯಾವ ರೀತಿಯಾಗಿ ತೊಳೆದು ತಿರ್ಲಿಕ್ಕೆ ಅಲ್ವಾ ತೊಳೆ ತೊಳಿತು ಚೆನ್ನಾಗಿ ತೊಳೆದು ಅದನ್ನು ಬಳಸ್ತೇವೆ ರೈಟ್ ಯಾಕೆ ಯಾಕಂದರೆ ರೋಗ ಬರಬಾರ್ದು ಅದು ಭಾಳ ಕ್ಲೀನಾಗಿರಬೇಕು ಅದು ನೀಟಾಗಿರಬೇಕು ಕೆಮಿಕಲ್ ಇರ್ತದೆ ಇನ್ನೇನು ಇರ್ತದೆ ಅದು ಕ್ಲೀನಾಗಿ ನೀಟಾಗಿ ನಾವು ತಿಂತೇವೆ ತಾನೇ ಎಲ್ಲ ಫ್ರೂಟ್ ತಂದರೂ ಕೂಡ ನಾವೇನು ಮಾಡ್ತೇವೆ ವಿಶೇಷವಾಗಿ ಅದನ್ನು ನೀರಲ್ಲಿ ಹಾಕಿ ತೊಳೆದು ಕಟ್ ಮಾಡಿ ಚೆಂದ ಮಾಡಿದೆ ತಿಂತೇವೆ ತಾನೇ ಹಾಗಾದರೆ ಎಷ್ಟು ಫುಡ್ಡಲ್ಲಿ ಫುಡ್ಡಿನ ವಿಚಾರದಲ್ಲಿ ನಾವು ಜಾಗೃತರಾಗಿ ಅಷ್ಟೇ ನಾವು ಹಣಕಾಸಿನ ವಿಚಾರದಲ್ಲಿ ಕೂಡ ಜಾಗೃತರಾಗಿರಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಯಾರಾದರೂ ನಿಮಗೆ ಕಸ್ಟ್ ತುಂಬಾ ಅತ್ ಅಳ್ತಾ ಹಣ ಕೊಡ್ತಾರೆ ದುಃಖದಿಂದ ಹಣ ಕೊಡ್ತಾರೆ ಪ್ರಾಬ್ಲಮಿಂದ ಹಣ ಕೊಡ್ತಾರೆ ಅವರು ಸಮಸ್ಯೆಯನ್ನು ಅನುಭವಿಸಿ ನಿಮಗೆ ಹಣ ಕೊಡ್ತಾರೆ ಅಲ್ವಾ ನೀವು ಬಡ್ಡಿಗೆ ಹಣ ಕೊಟ್ಟಾಗ ಅದು ಬೇರೆ ವಿಚಾರದಲ್ಲಿ ಕೂಡ ಆ ಹಣ ನಿಮ್ಮ ಫ್ಯಾಮಿಲಿಗೆ ಒಳ್ಳೆ ರಿಸಲ್ಟ್ ಅಂತ ಕೊಡೋದಿಲ್ಲ ಅದರ ಅದರ ಮುಖಾಂತರ ನೀವೇನೇ ಖರೀದಿಸಿ ತಿಂದರೂ ಕೂಡ ಅಥವಾ ಅದು ನಿಮ್ಮ ದೇಹಕ್ಕಂತೂ ಪಚನ ಆಗಲ್ಲ ಮತ್ತು ಏನೋ ಹಾಸ್ಪಿಟಲ್ಗೆ ಹೊರಟೋಗುತ್ತೆ ಪ್ರಾ ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಫ್ಯಾಮಿಲಿ ಬರ್ಕತ್ತಲ್ಲಂತೂ ಖಂಡಿತ ಇರಲ್ಲ ಯಾಕಂದ್ರೆ ನಿಮ್ಮ ನಿಮ್ಮ ಮಕ್ಕಳು ಮಕ್ಕಳ ಮಕ್ಕಳು ಎಲ್ಲ ಚೆನ್ನಾಗಿರಬೇಕು ಆಗದೆ ಬರುವಂಥ ಹಣಕಾಸಿನ ವೇ ಏನುಂಟು ಅದು ಸರಿ ಇರಬೇಕು ಅದು ಸರಿ ಇಲ್ಲ ಅಂದರೆ ಪ್ರಾಬ್ಲಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಆಗಿದೆ ನೀವು ಬೇಕಾದ್ರೆ ಚೆಕ್ ಮಾಡಿ ನೋಡಿ ಯಾವತ್ತಿದ್ರೂ ಯಾರಾದರೂ ಬಡ್ಡಿಯಲ್ಲಿ ಹಣ ಕೊಡ್ತಾ ಇದ್ದಾರೆ ಸೊ ಅವರ ಲೈಫ್ ಹೇಗಿರ್ತದೆ ಒಮ್ಮೆ ಸ್ಟಡಿ ಮಾಡಿ ಹೋಗಿ ಆಗ ಗೊತ್ತಾಗುತ್ತೆ ಅವರ ಮಕ್ಕಳು ಹೇಗಿರ್ತಾರೆ ಅವ್ರು ಹೇಗಿರ್ತಾರೆ ಖುದ್ದು ಮನೆಯಲ್ಲಿ ಹೇಗಿರ್ತಾರೆ ಗಂಡ ಹೆಂಟಿ ಹೇಗಿರ್ತಾರೆ ಮನೆ ಹೇಗಿರ್ತದೆ ಒಮ್ಮೆ ಇದನ್ನು ಚೆಕ್ ಮಾಡಿ ಅಂತ ಹೇಳ್ದೇನೆ ತೊ ಇದರ ಮುಖಾಂತರ ನಿಮಗೆ ಕ್ಲಿಯರ್ ಆಗುತ್ತೆ ಸೊ ಈ ರೀತಿಯಾಗಿದ್ದಾಗ ಈ ರೀತಿಯಾಗಿದೆ ಹಾಗಾದರೆ ನಾವು ಈ ರೀತಿಯಾಗಿ ಹೋಗಬಾರ್ದು ಅಲ್ವಾ ಅದಕ್ಕೆ ರೈಟ್ ವೇಲೆ ಕೂಡ ಬರಬೇಕು ಅಲ್ವಾ ಒಂದು ಸುಸೂತ್ರ ವೇಯಲ್ಲಿ ಬರಬೇಕು ಅಲ್ವಾ ಅಷ್ಟೇ ಕ್ಲೀನ್ ಆಗಿ ಅದು ಬರಬೇಕು ಅನ್ಯತ ಬಂದರೆ ಪ್ರಾಬ್ಲಮ್ ಆಗುತ್ತೆ ಯಾರಾದರೂ ಅಷ್ಟು ಹಣಕಾಸನ್ನು ಅವರು ಹತ್ತು ಕರೆದು ಕೊಡ್ತಾ ಇದ್ದಾರೆ ದುಃಖದಿಂದ ಕೊಡ್ತಾ ಇದ್ದಾರೆ ಹೆದರಿ ಹೆದರಿ ಕೊಡ್ತಾ ಇದ್ದಾರೆ ಅಂದಾಗ ಆ ಹಣಕಾಸಿನ ನಿಮಗೆ ಬರ್ಕತ್ತಾಗುವ ಸಾಧ್ಯತೆಗಳು ತೀರಾ 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 ಕಡಿಮೆ ಅರ್ಥ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದೇ ಸಮಸ್ಯೆ ಅನುಭವಿಸಬೇಕು ರೈಟ್ ತಾನೇ ಓಕೆ ಅದೇ ತುಲಾ ಲಗ್ನದವರು ಕೂಡ ಇದೇ ರೀತಿ ನೀವೇನಾದ್ರೂ ಹಣಕಾಸಿನ ವ್ಯ ವ್ಯವಹಾರ ಮಾಡಿದಿರಿ ಬಡ್ಡಿಗೆ ಹಣಗಳು ಅದು ಇದು ಮಾಡಿದಾಗ ಅದು ಕೂಡ ನಿಮಗೆ ಸಮಸ್ಯೆಯನ್ನು ಹಂಡ್ರೆಡ್ ಪರ್ಸೆಂಟ್ ಕ್ರಿಯೇಟ್ ಮಾಡಬಲ್ಲದು ಬಿ ಕೇರ್ಫುಲ್ ತುಂಬ ಕೇರ್ಫುಲ್ ಆಗಿರಬೇಕು ಅನಿವಾರ್ಯತೆ ನೀವು ಯಾವುದಾದ್ರು ಅಂಥ ಫೀಲ್ಡನ್ನು ಆರಿಸ್ಕೊಳ್ಬೇಕು ಅಲ್ಲಿ ಸೇವೆ ಮಾಡಬೇಕು ಆ ಸೇವೆಯನ್ನು ಮಾಡಿದಾಗ ಏನಾಗುತ್ತೆ ನಿಮಗೆ ಬರತಕ್ಕಂಥ ಮದುವೆ ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಅಪ್ಸಕಸ್ ಆಗುತ್ತೆ ಆನಂತರ ನಿಮ್ಮ ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ಆರೋಗ್ಯದ ಸಮಸ್ಯೆಗಳು ಸಮೇತ ನಿಮಗೆ ದೂರ ಆಗಲಿ ಶುರು ಆಗ್ತವೆ ಭಾಳ ಚೆನ್ನಾಗಿರ್ತದೆ ಎಂಜಾಯ್ ಮಾಡಿ ಮಾಡ್ತೀರಾ ಲೈಫಲ್ಲಿ ಗೆದ್ದು ಬಿಡ್ತೀರಾ ಎಂಜಾಯ್ ಓಕೆ ಈಗ ನೆಕ್ಸ್ಟ್ ಬಂದು ಮೇಡಂ ವೃಶ್ಚಿಕ ಲಗ್ನದವರಿಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾದ ರಿಸಲ್ಟ್ ಇಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನು ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ ವೃಶ್ಚಿಕ ಲಗ್ನ ನೈಸರ್ಗಿಕ ಜನ್ಮಗುಂಡಲಿಯ ಎಂಟನೇ ಮನೆ ಏಯ್ತ್ ಹೌಸ್ ಅಲ್ವಾ ಅದನ್ನು ನಾವು ಏನು ಕರಿತೇವೆ ಆಯುಷ್ಯ ಭಾವ ಅಂತ ಕರಿತೇವೆ ಸಡನ್ ಅಪ್ ಆ್ಯಂಡ್ ಡೌನ್ಸನ್ನು ಉಂಟು ಮಾಡುವಂತಹ ಒಂದು ರಾಶಿ ಆಯುಷ್ಯನ ಆಯುಷ್ಯವನ್ನು ಕ್ರಿಯೇಟ್ ಮಾಡುವಂಥ ರಾಶಿ ನಿಮ್ಮ ಆಯುಷ್ಯ ಏನಿದೆ ಎಂಬುದನ್ನು ತಿಳ್ಕೊಳ್ಳುವಂಥ ರಾಶಿ ಅದರ ಜೊತೆಗೆ ನಿಮಗೆ ರಹಸ್ಯ ವಿದ್ಯೆಗಳನ್ನು ಕೊಡುವಂಥ ರಾಶಿ ಡೆಪ್ತನ್ನು ಕೊಡುವಂಥ ರಾಶಿ ಅಚಾನಕ್ಕಾಗಿ ಲಾಟ್ರಿ ಹೊಡಿಸುವಂಥ ರಾಶಿ ಅಥವಾ ಅಚಾನಕ್ಕಾಗಿ ಲಾಭ ತರುವಂಥ ರಾಶಿ ಅದೇ ರೀತಿ ಅಚಾನಕ್ಕಾಗಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂಥ ರಾಶಿ ಕೂಡ ಅದು ವೃಶ್ಚಿಕ ರಾಶಿನೇ ಅದಕ್ಕೋಸ್ಕರ ನೈಸರ್ಗಿಕ ಜನ್ಮಗುಂಡಲಿಯ ಎಂಟನೇ ಮನೆ ವೃಷ್ಟಿಕರಾಶಿನೇ ಲಗ್ನ ಿದೆ ಅಂದಾಗ ಏನಾಗುತ್ತೆ ಲೈಫಲ್ಲಿ ಒಂದಷ್ಟು ಅಪ್ಸ್ಟಕಲ್ಸ್ ಒಂದಷ್ಟು ಅಪ್ ಆ್ಯಂಡ್ ಡೌನ್ಸನ್ನು ನೀವು ಅನುಭವಿಸಲೇಬೇಕು ಅಂತ ತುಂಬಾನೇ ನಿಮಗೆ ಅನುಭವಿಸಲಿಕ್ಕೆ ಸಿಗುತ್ತೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ತುಂಬಾ ಸಮಸ್ಯೆ ಕ್ರಿಯೇಟ್ ಆಗುತ್ತೆ ತುಂಬಾ ತೊಂದರೆಗಳನ್ನು ಅನುಭವಿಸಿಕೊಂಡೇ ಬಂದಿರ್ತೀರ ರೈಟ್ ತಾನು ಅಪ್ ಆ್ಯಂಡ್ ಡೌನ್ಸ್ ನಿಮ್ಮ ಜೀವನದಲ್ಲಿ ಮಾಮೂಲಿ ಆಗಿಬಿಟ್ಟಿರ್ತದೆ ನಿಮಗೆ ಅಲ್ವಾ ಸೊ ನೀವೇನು ಮಾಡಬೇಕಾಗುತ್ತೆ ಬೇರೆಯವರನ್ನ ಪರಿವರ್ತನೆಗೆ ಒಳಪಡಿಸುವಂತ ಕೆಲಸ ಬೇರೆಯವರನ್ನ ಪರಿವರ್ತನೆಗೆ ಒಳಪಡಿಸಿ ಬೇರೆಯವರಿಗೆ ಪರಿವರ್ತನೆಯನ್ನು ಬೇರೆಯವರ ಜೀವನದಲ್ಲಿ ಪರಿವರ್ತನೆಯನ್ನು ತರುವಂತ ಕೆಲಸವನ್ನು ಮಾಡಿ ಇದರ ಮುಖಾಂತರ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಅಂತ ಹೇಳ್ತೇನೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿ ಇದೆಲ್ಲ ವರ್ಕ್ ಆಗುತ್ತೆ ರೈಟ್ ತಾನೆ ಹಾಗಾದ್ರೆ ಗೊತ್ತಾಗುತ್ತೆ ನಿಮಗೆ ಋಚಿಕಲಗ್ನ ಋಷಿಗಲ ಅಲ್ವಾ ಎಂಟನೇ ಮನೆ ತಾನೆ ಹಾಗಾದ್ರೆ ಜೀವನದಲ್ಲಿ ಒಂದಷ್ಟು ಸ್ಟಕಲ್ಸ್ ಬರುತ್ತಾ ಒಂದಷ್ಟು ಅಪ್ ಅಂಡ್ ಡೌನ್ಸ್ ಬರುತ್ತಾ ಅಲ್ವಾ ಗೊತ್ತೇ ಇಲ್ಲದಂತೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಈಗೀಗ ಸರಿಯಿತು ಈಗೀಗ ಸರಿ ಇಲ್ಲ ನಿನ್ನೆವರೆಗೆ ಸರಿತು ಇವತ್ತಿನ ಸರಿ ಇಲ್ಲ ಅಲ್ವಾ ಒಂದು ಪರಿಸ್ಥಿತಿ ಇವರಿಗೆ ಕ್ರಿಯೇಟ್ ಆಗಿರ್ತದೆ ಇವರ ವೈವಾಹಿಕ ಜೀವನ ನಿಜವಾಗಿಯೂ ಪ್ರಾಬ್ಲಮೆಟಿಕ್ ಆಗಿರ್ತದೆ ಸುಲಭ ಸುಲಭಂತೂ ಖಂಡಿತ ಅಲ್ಲ ಅಂತ ಹೇಳಿದೆ ನೀವೇನು ಮಾಡಬೇಕು ನೀವು ರುಚಿಕಲಗ್ನದ್ರಿಗೆ ಮದುವೆ ಹೇಗಾಗುತ್ತೆ ಇವರಿಗೆ ತಂದೆ ತಾಯಿಯಂದ್ರೆ ಫಿಕ್ಸ್ ಮಾಡಿರುವಂಥದ್ದು ಅಲ್ವಾ ಅಂದ್ರೆ ಕುಟುಂಬಸ್ಥರು ಫಿಕ್ಸ್ ಮಾಡಿರುವಂಥದ್ದು ಅಲ್ಲಿಂದ ಅಲ್ವಾ ನೀವೊಂದು ನಂಬಿಕೆ ಆಸೆನ ಮ್ಯಾರೇಜ್ ಆಗಬೇಕು ತಂದೆ ತಾಯಿ ಮಾಡ್ತಾ ಇದ್ದಾರಪ್ಪ ಚೆನ್ನಾಗಿರ್ಬೋದು ನಾನು ಹೋಗಿ ಮ್ಯಾರೇಜ್ ಆಗ್ತೇನೆ ಕುಟುಂಬದವ್ರು ಒಟ್ಟು ಸೇರ್ಕೊಂಡು ಮಾಡಿಸ್ತಾ ಇದ್ದಾರಪ್ಪ ಚೆನ್ನಾಗಿರ್ಬೋದು ನಾನು ಹೋಗಿ ಮ್ಯಾರೇಜ್ ಆಗ್ತೇನೆ ಸೊ ಇದನ್ನ ಅಲ್ವಾ ಇದು ನಿಮಗೆ ಗೊತ್ತಿರಬೇಕಾದಂಥ ವಿಚಾರ ರೈಟಾ ಸೊ ಇದೇ ರೀತಿ ನಿಮ್ಮ ಮದುವೆ ಕೂಡ ಆಗುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕರೆಯಲ್ಲಿದ್ದಾರೆ ಜಸ್ಟ್ ಮಾತಾಡಬೇಡ ಹಲೋ 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 ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ರೆ ಮೇಲಿಂದ

ಮಂಜೇಶ್ವರ ಸರಿ ಏನ್ ತಿಳ್ಕೊಳ್ಬೇಕಮ್ಮ ಹೇಳಿ ಬಿಡಿ ಪೂರ್ವಭದ್ರ ನಕ್ಷತ್ರ ಕುಂಭರಾಶಿ ತಿಳ್ಕೊಳ್ಬೇಕಮ್ಮ ನೀವೇ ಹೇಳಿ ಯಾಕಂದ್ರೆ ಈಗಷ್ಟೇ ನಿಮ್ಮ ಓದು ಮುಗ್ದಿರ್ತದೆ ರೈಟ್ ತಾನೇ ನಿಮ್ಗೆ ಜಾಬಿನ ಬಗ್ಗೆ ನಿಚಿಂತೆ ಚಿಂತೆ ಇರ್ತದೆ ಅದಂತೂ ಗೊತ್ತಿರುತ್ತೆ ನಂಗೆ ರೈಟ್ ತಾನೇ ನೀವು ಪ್ರಯತ್ನ ಮಾಡಿ ನಿಮ್ಗೆ ಜಾಬ್ ಅಂತೂ ಸಿಗುತ್ತೆ ಅದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲಮ್ಮ ಬಟ್ ಪ್ರಾಬ್ಲಮ್ ಬೇರೆ ಕಡೆ ಎಲ್ಲ ಪ್ರಾಬ್ಲಮ್ ಇರ್ತದೆ ಅದು ವಿಷಯ ಬೇರೆ ಈಗ ಜಾಬ್ನ ಬಗ್ಗೆ ಏನ್ ಪ್ರಶ್ನೆ ಉಂಟಮ್ಮ ದೇಶ ಆಲ್ರೆಡಿ ನಡೀತಾ ಉಂಟು ಶನಿ ಸ್ವಲ್ಪ ಕೊಟ್ಟೆ ಕೊಡ್ತಾನೆ ಸ್ವಲ್ಪ ಮನೆಯಿಂದ ದೂರ ಹೋಗುವಂಥ ಯೋಗ ಕ್ರಿಯೇಟ್ ಮಾಡ್ತಾನೆ ಖಂಡಿತ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅದೇನು ವಿಶೇಷತೆ ಏನು ಅಲ್ಲ ಅಮ್ಮ ಬಟ್ ನಾನು ಇಷ್ಟಂತೂ ಹೇಳಬಲ್ಲೆ ನಿಮಗೆ ನಿಮ್ಮ ಹೆಲ್ತ್ ಆರೋಗ್ಯವನ್ನು ತುಂಬ ನೋಡ್ಕೊಳ್ಬೇಕಂತ ಒಂದು ಇಂಡಿಕೇಷನ್ ಇದೆ ನಿಮಗೆ ರಕ್ತಕ್ಕೆ ಸಂಬಂಧಪಟ್ಟ ತೊಂದರೆ ಬ್ಲಡ್ ರಿಲೇಟೆಡ್ ಪ್ರಾಬ್ಲಮ್ ಬರುವ ಸಾಧ್ಯತೆ ತೀರಾ ಜಾಸ್ತಿ ಉಂಟು ತುಂಬಾನೇ ಕೋಪ ಬರೋದಾದರೆ ಕೋಪವನ್ನು ಕಂಟ್ರೋಲ್ ಮಾಡಬೇಕಂತ ಮತ್ತೊಂದು ಇಂಡಿಕೇಷನ್ ಇದೆ ಸೊ ಅದಕ್ಕೆ ಬೇಕಾಗಿ ಪ್ರಯತ್ನ ಮಾಡಿ ಅಮ್ಮ ಜಾಬಿಗೆ ಹೋಗೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ರೈಟ್ ಅಮ್ಮ ಹೌದಾದ್ರೆ ಮಾತಾಡಿ ತಾಯಿ ಹೋಗಿ ತಾಯಿ ೂ ಯಾರು ಈಗೇನು ಅಷ್ಟೇ ನಾನೇನು ಹೇಳಿದೆ ನಿಮ್ಗೆ ಅದೇನು ಕೋಪ ಬರ್ತಾ ಉಂಟು ಕಡಿಮೆ ಮಾಡ್ಕೊಳ್ಬೇಕು ಅದೇನು ಇರಿಟೇಟ್ ಆಗ್ತಾ ಉಂಟು ಕಡಿಮೆ ಮಾಡ್ಕೊಳ್ಬೇಕು ಅದೇನು ರಕ್ತಕ್ಕೆ ಸಂಬಂಧ ತೊಂದ್ರೆ ನಿಮ್ಗೆ ಇರ್ತದೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕು ಪ್ರೆಷರ್ ಬರ್ಬೋದು ತುಂಬಾ ಕೋಪ ಬರ್ಲಿಬಹುದು ಅರ್ಥ ಆಯ್ತಮ್ಮ ನಿಮ್ಗೆ ಇದು ಪ್ರಾಬ್ಲಮ್ ಉಂಟಲ್ಲಿ ಇದು ಸಮಸ್ಯೆ ಉಂಟಲ್ಲಿ ಇದನ್ನ ಕಂಟ್ರೋಲ್ ಮಾಡ್ಬೇಕು ಮೊದಲು ಆ ನಂತರ ಹೋಗಿ ಜಾಬ್ ರೈಟ್ ಸರಿ ಅಷ್ಟೊಂದು ಮಾಡಿಮ್ಮ ಮೆಡಿಟೇಷನ್ ಮಾಡಿ ಅಂತ ಹೇಳ್ತೇನೆ ಸ್ವಲ್ಪ ತೊಗೊರ್ಬೇಳೆಯನ್ನು ದಾನ ಮಾಡಿ ಇವತ್ತು ಮಂಗಳವಾರ ಒಂದು ಒಂದು ಒಂಬೈನೂರು ಗ್ರಾಮ್ ಒಂಬೈನೂರು ಗ್ರಾಮ್ ತೊಗೊರ್ಬೇಳನ ತಂದು ಎಲ್ಲಿಗಾದ್ರು ದಾನ ಮಾಡಿ ಯಾರಿಗಾದ್ರು ಕೊಟ್ಟು ಬಿಡಿ ನೀರಲ್ಲಿ ಹರಿಯಬಿಡಿ ಒಳ್ಳೆ ರಿಸಲ್ಟ್ ಬರುತ್ತೆ ನಿಮಗೆ ತೊಂದರೆ ಇಲ್ಲ ಅಂತ ಹೇಳ್ತೇನೆ ರೈಟ್ ತಾನೆ ಓಕೆನಾ ಸಮೀಕ್ಷರು ಒಂದು ಮಾತು ಯಾವತ್ತ ನೆನ್ಪಿಟ್ಕೊಳ್ಳಿ ಲೈಫಲ್ಲಿ ಬಹಳಷ್ಟು ಮೋಸ ಹೋಗ್ತೀರಾ ನೀವು ನಿಮ್ಮನ್ನು ಹಿಡಿದು ಹಿಡಿದು ಮೋಸ ಮಾಡ್ತಾರಂಥ ಇಂಡಿಕೇಶನ್ ಇದೆ ಫ್ರೆಂಡ್ಸ್ ಲೆವೆಲಲ್ಲಿ ಹೋಗಬೇಕಾದ್ರೆ ಬಹಳಷ್ಟು ಜಾಗೃತರಾಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ನಿಮಗೆ ನೋಡ್ಕೊಳ್ಳಿ ನಿಮ್ಗೊಂದು ಇಬ್ಬರು ಫ್ರೆಂಡ್ಸ್ ಇರ್ತಾರಮ್ಮ ಗೊತ್ತಾಯ್ತು ನಿಮ್ಗೆ ಇಬ್ಬರು ಫ್ರೆಂಡ್ಸ್ ಇರ್ತಾರೆ ಇಬ್ಬರು ಫ್ರೆಂಡ್ಸ್ ಅಲ್ಲಿ ಕೂಡ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಸಾಧ್ಯತೆಗಳು ಬಹಳ ಜಾಗ್ರತೆ ಮಾಡಬೇಕಂತ ಇಂಡಿಕೇಶನ್ ಉಂಟು ತಾಯಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಜಾಬಿನ ವಿಚಾರದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲಮ್ಮ ಬಟ್ ಒಂದು ಒಂದು ತಿಂಗ್ ನೀವು ಮಾತಾಡಿದ ಕೇಳ್ತೇನೆ ಜಾಬ್ ಮಾಡಿದ್ರು ಕೂಡ ನೀವು ಸುಸೂತ್ರವಾಗಿ ಅಲ್ಲಿ ನಿಲ್ಲುವುದಿಲ್ಲ ಅಂತ ಮತ್ತೆ ನಿಲ್ಬೇಕಾಗಿರುವುದು ನಿಮ್ಮ ಧರ್ಮ ಅದು ನಿಮ್ಗೆ ಬಿಟ್ಟು ಅದು ಗೊತ್ತಿಲ್ಲ ಜಾಬ್ ಅಂತೂ ಸಿಗುತ್ತೆ ಎಸ್ ರೈಟ್ ಒಳ್ಳೇದಾಗ್ಲಿ ಬನ್ನಿ ಕರೆ ಮಾಡೋದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ಅಲ್ವಾ ಲೈಫಲ್ಲಿ ಇಷ್ಟೆಲ್ಲ ಹತಾಶರಾಗಬಾರ್ದು ನಾಳೆ ಇಂಟರ್ವ್ಯೂಸ್ ನನಗೆ ಇವರು ಅಲ್ವಾ ಸೊ 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 ಕರೇಜ್ ಬೇಕು ನಿಮೇಲೆ ಧೈರ್ಯ ಬೇಕು ನಾ ಹೋಗ್ತೀನಪ್ಪ ನನಗೆ ಆಗಿ ಆಗುತ್ತೆ ರೈಟ್ ಓಕೆ ಇದು ವಿಷಯ ಓಕೆ ಎನಿವೇ ಇರಲಿ ತೋ ವೃಶ್ಚಿಕ ಲಗ್ನದವ್ರಿಗೆ ಗೊತ್ತಾಗೆ ನಂಬಿಕೆಗೆ ಒಳಪಟ್ಟು ಮದುವೆ ಆಗ್ತಾರೆ ಯಾರೋ ನಿಮ್ಮನ್ನು ನಂಬಿಸ್ತಾರೆ ನೋಡಪ್ಪ ಈ ಹುಡುಗ ಚೆನ್ನಾಗಿದ್ದಾನೆ ಮದುವೆ ಆಗು ಈ ಹುಡುಗಿ ಚೆನ್ನಾಗಿದ್ದಾಳೆ ಮದುವೆ ಆಗು ನೀವೇನು ನೋಡಬೇಕಂದ್ರೆ ಅವರ ಮನೆತನ ಆಗುಂಟು ಈ ಉಂಟು ಎಲ್ಲ ಎಲ್ಲ ನೋಡಿ ಅಲ್ವಾ ಅರ್ಥ ಆಗುತ್ತೆ ನಿಮಗೆ ತೊ ನಂಬಿಕೆಯಲ್ಲಿ ಬಹಳಷ್ಟು ಕೆಲಸ ಮಾಡುತ್ತೆ ನಮಗೇನು ನಮಗೆ ಅಲ್ವಾ ಈಗ ತುಲಾ ಲಗ್ನದವ್ರಿಗೆ ಪರ್ಸನಾಲಿಟಿ ಕೆಲಸ ಮಾಡುತ್ತೆ ನಿಮಗೆ ನಂಬಿಕೆ ಕೆಲಸ ಮಾಡುತ್ತೆ ನಿಮ್ಮ ಪ್ರೀತಿ ಪ್ರೇಮ ಫೇಲ್ಯೂರ್ ಆಗುತ್ತೆ ಪ್ರೀತಿ ಪ್ರೇಮ ಮಾಡಿ ಮದುವೆ ಕ್ಕೆ ನಿಮ್ಮ ತಂದೆ ತಾಯಿ ಅಂತೂ ಬಿಡುವುದಿಲ್ಲ ಅಂತ ಹೇಳ್ತೇನೆ ಬಿಟ್ಟರು ಕೂಡ ಅದು ನಿಮಗೆ ಕೊಡ್ಲಿಕ್ಕೆ ಕೊಡಲಿಕ್ಕೇನಿಲ್ಲ ಈ ಪರಿಸ್ಥಿತಿ ಕ್ರಿಯೇಟ್ ಆಗಿರುತ್ತೆ ಅದಕ್ಕೋಸ್ಕರ ತಂದೆ ತಾಯಿ ತೋರಿಸ್ತಾರೆ ನೋಡಪ್ಪ ಇದನ್ನು ಮದುವೆ ಆಗು ನೀವು ಕಣ್ಣು ಮುಚ್ಚಿ ಮದುವೆ ಆಗಬೇಕು ಅಲ್ವಾ ಸೊ ಈ ಪರಿಸ್ಥಿತಿ ಅಂತ ವೃಷ್ಟಿಕ ಲಗ್ನದವರಿಗೆ ಉಂಟಾಗಿರ್ತದೆ ಇದನ್ನು ಫಾಲೋ ಮಾಡಿ ಏನು ತೊಂದರೆ ಇಲ್ಲ ರೈಟ್ ತಾನೇ ಓಕೆ ನೀವೇನೋ ಋಶ್ಚಿಕಲನ್ನ ಏನಾದರೂ ವೃಷ್ಟಿಕ ಲಗ್ನದವರು ಏನಾದರೂ ಮನಸ್ಸು ಮಾಡಿದರೆ ವಿಶೇಷ ರೀತಿಯಲ್ಲಿ ನಿಮ್ಮ ಲೈಫನ್ನು ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರ ಒಳಗಡೆ ಒಂದು ಒಂದು ಒಳ್ಳೆಯ ಸುಸ್ಥಿತಿಗೆ ತರಲಿಕ್ಕೆ ನಿಮ್ಮಿಂದ ಸಾಧ್ಯತೆ ಉಂಟು ಅಂತ ಹೇಳ್ದು ಬಟ್ ಇಲ್ಲೇನಾಗುತ್ತೆ ನೀವು ಪಾರ್ಟ್ನರ್ಶಿಪ್ ಅದು ಇದು ರಿಲೇಷನ್ಶಿಪ್ಪು ಮದುವೆ ಇದನ್ನೆಲ್ಲ ಇಟ್ಕೊಂಡು ಲೈಫನ್ನು ಕೆಲವೊಂದು ಬಾರಿ ಗೊಜಲ್ ಗೊಜಲ್ ಮಾಡ್ಕೊಳ್ತೀರಾ ಇದೊಂದು ಸಮಸ್ಯೆ ಕ್ರಿಯೇಟ್ ಆಗುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಹಾಗಾದರೆ ವೃಷ್ಟಿಗಲಗ್ನಕ್ಕೆ ಲಗ್ನದವರಿಗೆ ಮ್ಯಾರಿಡ್ ಲೈಫ್ ಯಾವ ರೀತಿ ಡಿಸ್ಟರ್ಬೆನ್ಸ್ ಆಗುತ್ತೆ ಒಂದೇದಾಗಿ ಲಗ್ನದವರಿಗೆ ನಿಮ್ಮ ಒಡ ಹುಟ್ಟಿದವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗ್ಬೋದು ಅದರ ಮುಖಾಂತರ ನಿಮ್ಮ ಮ್ಯಾರಿಡ್ ಲೈಫ್ ಸಮೇತ ಡಿಸ್ಟರ್ಬೆನ್ಸ್ ಆಗ್ಬೋದು ಅಥವಾ ಒಡ ಜೊತೆಗೆ ಭೂಮಿ ವಿಚಾರ ಮನೆ ವಿಚಾರ ಆ ತಾಯಿ ಚಾರ ಇದೆಲ್ಲ ಸಮಸ್ಯೆಗುಂಟಾಗಿ ಅಲ್ಲಿ ಕೂಡ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನೀವು ನಿಮ್ಮ ಒಡ ಹುಟ್ಟಿದವ್ರ ಜೊತೆಗೆ ಅಲ್ವಾ ಅಣ್ಣ ಇರ್ಬೋದು ಅಕ್ಕ ಇರ್ಬೋದು ಯಾರೇ ಇರ್ಬೋ ಅವ್ರ ಜೊತೆಗೆ ನಿಮ್ಮ ನಿಲೇಷನ್ಶಿಪ್ಪನ್ನು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ರೈಟ್ ನಿಮ್ಮ ರಿಲೇಷನ್ಶಿಪ್ ಏನಿದೆ ಅದರ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅವ್ರ ಜೊತೆಗೆ ಒಳ್ಳೆ ರಿಲೇಷನ್ಶಿಪ್ ನೋಡಿ ಅವರ ಜೊತೆಗೆ ಇರಬೇಕಂತ ನಾನಂತೂ ಹೇಳುವುದಿಲ್ಲ ದೂರ ಇರಬೇಕು ಜೊತೆಗೆ ಇರೋದು ಬೇಕಾಗಿಲ್ಲ ಸೊ ದೂರ ಇದ್ದು ಕೂಡ ಅವರ ಜೊತೆಗೆ ರಿಲೇಷನ್ಶಿಪ್ ಮೇಂಟೈನ್ ಮಾಡಿ ಯಾವುದೇ ಕಾರಣಕ್ಕೂ ಜಗಳಕ್ಕೆ ಆಸ್ಪದವನ್ನು ಕೊಡಬೇಡಿ ಮಾತಿನ ಮುಖಾಂತರ ಜಗಳ ಆಗುತ್ತೆ ಅದನ್ನು ಆಸ್ಪದ ಕೊಡಬೇಡಿ ಭೂಮಿ ವಿಚಾರದಲ್ಲಿ ಜಗಳ ಆಗುತ್ತೆ ಅದಕ್ಕೆ ಆಸ್ಪದವನ್ನು ಕೊಡಲಿಕ್ಕೆ ಅಂತ ಹೋಗಬೇಡಿ ನೋಡಿ ಈಗ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ನಿವಾರಣೆ ಆಗಲಿ ಸ್ಟಾರ್ಟ್ ಆಗ್ತವೆ ಇದೊಂದು ವಿಚಾರ ಎರಡನೇ ವಿಚಾರ ನಿಮ್ಮ ನಿಮ್ಮ ಆರೋಗ್ಯ ನಿಮ್ಮ ಆರೋಗ್ಯ ಬಾರಿ ಬಾರಿಗೂ ಕೈ ಕೊಡೋದರಿಂದ ಹೆಲ್ತ್ ಬಹಳಷ್ಟು ಆಗುವುದರಿಂದ ಕೂಡ ನಿಮ್ಮ ಮ್ಯಾರಿಡ್ ಲೈಫ್ ಏನು ಅದು ಡಿಸ್ಟರ್ಬೆನ್ಸ್ ಆಗಲಿ ಸ್ಟಾರ್ಟ್ ಆಗುತ್ತೆ ಅಲ್ವಾ ಸೊ ಇದು ವಿಚಾರ ಆಗ್ತದೆ ಅದಕ್ಕೋಸ್ಕರ ಆರೋಗ್ಯವನ್ನು ಮೇಂಟೈನ್ ಮಾಡಿಕೊಳ್ಳಬೇಕಾಗಿರೋದು ನಿಮ್ಮ ಒಂದು ಕರ್ತವ್ಯ ಅಲ್ವಾ ಅಥವಾ ಸೇವೆ ಮಾಡಿ ನೀವು ಪರವಾಗಿಲ್ಲ ಸೇವೆ ಮಾಡಿದ್ರೆ ಆರೋಗ್ಯದ ವಿಚಾರ ತುಂಬಾ ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಡೈಲಿ ರುಟೀನ್ ಏನು ಅಥವಾ ಡೈಲಿ ಟಾಸ್ಕ್ ಏನುಂಟು ಅದರ ಬಹಳ ಬಹಳ ಇಟ್ಕೊಳ್ಳಿ ಅಂದರೆ ಬೆಳಗ್ಗೆ ಎದ್ದ ತಕ್ಷಣವೇ ಎಣಿಸಿಕೊಳ್ಬೇಕು ಈ ದಿನ ನಾನು ಇಂತಹ ಕೆಲಸ ಮಾಡ್ತೇನೆ ಈ ದಿನ ಇಂಥ ಕೆಲಸ ಮಾಡ್ಬೇಕು ಈ ದಿನ ಇಂಥ ಕೆಲಸ ಮಾಡಿ ಪೂರೈಸ್ತೇನೆ ಸೊ ಇದು ಇದ್ದಾಗ ಏನಾಗುತ್ತೆ ಸೊ ರಿಸಲ್ಟ್ ಬರುತ್ತೆ ನಿಮಗೆ ರೈಟಾ ಆಗ ಒಂದು ಒಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮಿಂದ ಸಾಧ್ಯತೆ ವೃಷ್ಟಿಕ ಲಗ್ನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ರಿಸಲ್ಟ್ ಪ್ರೊಡ್ಯೂಸ್ ಆಗುತ್ತೆ ಅಲ್ವಾ ಒಂದೇ ಗೊತ್ತಾಯ್ತು ನಿಮಗೆ ಒಡ ಹುಟ್ಟಿದವ್ರ ಜೊತೆಗೆ ರೈಟ್ ತಾನೇ ಅಥವಾ ಒಡ ಹುಟ್ಟಿದವರ ಮುಖಾಂತರ ಅಥವಾ ನೀವೇನು ಮಾಡಬೇಕಾಗುತ್ತೆ ನಿಮ್ಮ ಡೈಲಿ ಟಾಸ್ಕ್ ಏನು ನೋಡಿ ಅದನ್ನು ಚೆನ್ನಾಗಿ ಇಟ್ಕೊಳ್ಬೇಕಾಗುತ್ತೆ ಆರೋಗ್ಯವನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಬೇಕಾಗುತ್ತೆ ಡೈಲಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣನೇ ನಾನು ಇವತ್ತು ಈ ಕೆಲಸವನ್ನು ಮಾಡಿ ಮುಗಿಸ್ತೇನೆ ಅಲ್ವಾ ಅಥವಾ ಇದು ಗೊತ್ತಿರಬೇಕು ನಿಮಗೆ ಇದು ಗೊತ್ತಿದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅದು ಒಂದು ಒಳ್ಳೆ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರಾ ಜ ಪ್ರತಿದಿನ ಅದನ್ನು ಮಾಡ್ತಾ ಹೋದಾಗ ಲೈಫಲ್ಲಿ ಬರ್ತಕ್ಕಂಥ ಅಥವಾ ಮದುವೆ ಜೀವನಕ್ಕೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದಷ್ಟು ಸಮಸ್ಯೆಗಳನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ರೈಟ್ ಅದು ಇದು ವೃಷ್ಟಿಕ ಒಂದು ವಿಚಾರ ಆಯಿತು ರೈಟ್ ತಾನೇ ಇನ್ನು ಯಾವುದರಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಥವಾ ಾಗಿ ನೀವು ಟ್ರಾವೆಲಿಂಗ್ ಮಾಡುವಾಗ ದೂರ ಹೋಗುವಾಗ ಬಹಳ ಜಾಗೃತರಾಗಿರೋ ಅಲ್ಲಿ ಜಗಳ ಮಾಡುವ ಹಾಗಿಲ್ಲ ಅಥವಾ ದೇವಸ್ಥಾನಗಳಲ್ಲಿ ಹೋಗಿ ಅಲ್ವಾ ಈಗ ದೇವಸ್ಥಾನದ ಹತ್ತಿರ ಹೋಗ್ತೀರಾ ಅಥವಾ ಅಲ್ಲಿ ಒಂದು ಲಾಡ್ಜ್ ಮಾಡ್ತೀರಾ ಅಲ್ಲಿ ಹೋಗಿ ನೀವೇನಾದರೂ ದೈಹಿಕ ಸಂಪರ್ಕ ಎಲ್ಲ ಬೆಳೆಸುವುದು ಇದು ಬಹಳಷ್ಟು ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತಾರೆ ನಮ್ಮ ವೃಶ್ಚಿಕ ಲಗ್ನದವರಿಗೆ ಬಹಳ ಜಾಗೃತರಾಗಿರಬೇಕು ಯಾಕಂದರೆ ನಿಮ್ಮ ಲೈಫೇ ಒಂಥರ ಏನಾಗ ಏನಾಗಿರ್ತದೆ ಬಹಳ ಅಪ್ಸ್ಟಕಲ್ಸನ್ನು ಮತ್ತೆ ಅಪ್ ಆ್ಯಂಡ್ ಡೌನ್ಸನ್ನು ಕ್ರಿಯೇಟ್ ಮಾಡುವಂಥದ್ದೇ ಯಾವಾಗಲೂ ಇರ್ತದೆ ಹಾಗಾದರೆ ನಿಮಗೆ ಅಭ್ಯಾಸ ಅಂತೂ ಇರ್ತದೆ ಇಲ್ಲ ಅಂತ ನಿಮಗೆ ನಲವತ್ತ ಒಂಬತ್ತನೇ ವಯಸ್ಸು ವಯಸ್ಸಿನವರೆಗೂ ಕೂಡ ಅಲ್ವಾ ಸಾಧಾರಣ ಇಪ್ಪತ್ತ ಒಂದನೇ ವಯಸ್ಸಿನಿಂದ ಸಮಸ್ಯೆ ಸ್ಟಾರ್ಟ್ ಆದರೆ ನಲವತ್ತ ಒಂಬತ್ತನೇ ವಯಸ್ಸಿನವರೆಗೆ ಭಾಳಷ್ಟು ಆಪ್ಸ್ಟಕಲ್ಸ್ ಭಾಳಷ್ಟು ಏರಿಳಿತಗಳನ್ನು ಲೈಫಲ್ಲಿ ಕಣ್ ಕಾಣ್ತಾನೆ ಬರ್ತೀರಾ ಐವತ್ತರ ನಂತರ ಅಂದರೆ ಫಿಫ್ಟಿ ಬರಬೇಕು ನಿಮಗೆ ಐವತ್ತು ಬಂದ ನಂತರ ಆಯಿತು ನಿಮ್ಮ ಲೈಫ್ ಸ್ಟೆಬಿಲಿಟಿ ಆಗುತ್ತೆ ಆ ನಂತರದ ದಿನಗಳು ಪರವಾಗಿಲ್ಲ ಆ ನಂತರದ ದಿನಗಳು ಆಶಾದಾಯಕ ಅಲ್ಲಿವರೆಗೆ ತೊಂದರೆ ಇರುತ್ತೆ ರೈಟ್ ತಾನೆ ಓಕೆನಾ ಅಲ್ಲಿವರೆಗೆ ಅನುಭವಿಸಬೇಕಾಗುತ್ತೆ ಆ ಬಟ್ ನಾನು ಹೇಳಿದ ಕೆಲವು ಟೆಕ್ನಿಕ್ಸ್ ಅನ್ನು ಹೇಳಿಕೊಡ್ತೀನಿ ಸೊ ಅದನ್ನು ಮಾಡಿದಾಗ ಏನಾಗುತ್ತೆ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆಯ ದಿನಗಳನ್ನು ಕಾಣಲಿಕ್ಕೆ ನಿಮ್ಮಿಂದ ಸಾಧ್ಯತು ಮ್ಯಾರಿಡ್ ಲೈಫಲ್ಲಿ ಬರತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಅಪ್ಸ್ಟಕಲ್ಸನ್ನು ದೂರ ಮಾಡ್ಕೊಳ್ಳಿಕ್ಕೆ ನಿಮ್ಮಿಂದ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯತೆ ಉಂಟು ಓಕೆ ನಾ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ನೆಕ್ಸ್ಟ್ ಬೇಡ ಇವರಿಗೆ ಇವರಿಗೆ ನೋಡಿ ಇವ್ರಿಗೆ ಏನಾಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಯೋಗ ಅಂತೂ ಆಯ್ತಾ ಕೆಲಸನೂ ಸಿಗುತ್ತೆ ದೂರ ಹೋಗೋ ಯೋಗ ಇರ್ತದೆ ಪ್ರಯಾಣ ಮಾಡೋ ಯೋಗ ಇರ್ತದೆ ವಿದೇಶ ಯಾತ್ರೆ ಮಾಡುವಂಥದ್ದು ಇರ್ತದೆ ಹೈಯರ್ ಎಜುಕೇಷನ್ ಮಾಡುವಂಥ ಯೋಗ ಇರ್ತದೆ ಹೈಯರ್ ಎಜುಕೇಷನ್ ಮಾಡುವವರು ಮಾಡ್ಬೋದು ಎಲ್ಲ ಇರ್ತದೆ ಇವ್ರಿಗೆ ಇಲ್ಲ ಅಂತೇನಿಲ್ಲ ರೈಟಾ ಸೊ ಎಲ್ಲವೂ ಕೂಡ ಇರ್ತದೆ ಅದರಲ್ಲಿ ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಸಮಯದಲ್ಲಿ ರಿಲೇಷನ್ಶಿಪ್ ಬರುವಂಥದ್ದು ಮದುವೆಗೆ ಸಂಬಂಧಪಟ್ಟ ರಿಲೇಷನ್ಶಿಪ್ ಅದು ನೀವು ರಿಲೇಷನ್ಶಿಪ್ ಮಾಡ್ಕೊಳ್ಳುವಂಥದ್ದು ಅಥವಾ ನೀವೇ ಮದುವೆಗೆ ಡಿಸೈಡ್ ಮಾಡಿ ಇದು ಕೂಡ ಇದೆ ಆದರೆ ಮತ್ತೆ ಮನೆಯವರು ಕುಟುಂಬದವ್ರು ಬಿಡಬೇಕು ಅದು ಬಿಡುವುದಿಲ್ಲ ಇದರ ಮುಖಾಂತರ ಪ್ರಾಬ್ಲಮ್ ಕ್ರಿಯೇಟ್ ಆಗೋದು ಆನಂತರ ನಿಮಗೆ ವಿಶೇಷ ರೀತಿಯಲ್ಲಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತರಲ್ಲಿ ಈ ಪರಿಸ್ಥಿತಿ ಆದರೆ ಮೂವತ್ತರ ನಂತರದ ದಿನಗಳು ಮೂವತ್ತರಿಂದ ಮೂವತ್ತೊಂಬತ್ತು ನಲವತ್ತರಿಂದ ನಲವತ್ತೊಂಬತ್ತು ಇದು ಬಹಳಷ್ಟು ಅಬ್ಸ್ಟಕಲ್ಸನ್ನು ಕ್ರಿಯೇಟ್ ಮಾಡಿ ಮಾಡಲಿಕ್ಕೆ ಮತ್ತೆ ಶುರು ಮಾಡುತ್ತೆ ನಿಮ್ಮನ್ನು ರೈಟ್ ತಾನೆ ಅದಕ್ಕೋಸ್ಕರ ಯಾವಾಗ ಒಂದು ಫೌಂಡೇಶನ್ ಆಗ್ತೀರಾ ಅದನ್ನು ಬಹಳ ಯೋಚನೆ ಮಾಡಿನೇ ಹಾಕಬೇಕಾದಂತಹ ಅನಿವಾರ್ಯತೆ ಆನಂತರ ನಾನು ಇವತ್ತು ಹೇಳಿಕೊಟ್ಟಂಥ ಕೆಲವು ಟೆಕ್ನಿಕ್ಸ್ಗಳನ್ನು ನೀವು ಉಪಯೋಗ ಮಾಡಿದಾಗ ಕೂಡ ಏನಾಗುತ್ತೆ ಆ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸಮಯ ನಿವಾರಣೆ ಆಗುತ್ತೆ ನೋಡಿ ಆ ವೃಷ್ಟಿಗಲ ಒಂದು ವಿಷಯ ಉಂಟು ಜಾತಕದಲ್ಲಿ ಅದೇನಂದರೆ ನಿಮಗೆ ಯಾವತ್ತೂ ಸುಖ ಸಿಗಲೇಬೇಕು ಸುಖ ಇರಬೇಕು ಜೀವನದಲ್ಲಿ ಸುಖ ಬೇಕು ಅಥವಾ ನೀವು ಮನೆ ಮಾಡಬೇಕು ವಾಹನ ತಗೊಳ್ಬೇಕು ಲಕ್ಸುರಿ ಅನುಭವಿಸ್ಬೇಕು ಹಾಗಾದರೆ ನಿಮಗಿರುವಂಥ ದಾರಿ ಏನಂದರೆ ಹಿರಿಯರ ಸೇವೆ ಮಾಡೋದು ಅಕ್ಕನ ಮಾತು ಕೇಳಿ ಅಣ್ಣನ ಮಾತು ಕೇಳಿ ಹಿರಿಯರ ಸೇವೆ ಮಾಡಿ ಇದು ಬಹಳಷ್ಟು ಒಳ್ಳೆ ರಿಸಲ್ಟನ್ನು ಕೊಡ್ತಾಯಿದೆ ಯಾವಾಗ ನೀವು ಹಿರಿಯರ ಸೇವೆಯನ್ನು ಮಾಡ್ತೀರಾ ಆ ನಂತರ ಹೋಗಿ ಮನೆ ಕಟ್ಟುವ ಯೋಗ ಕ್ರಿಯೇಟ್ ಆಗುತ್ತೆ ನಿಮಗೆ ಅಥವಾ ನಿಮಗೆ ಬೈ ಡಿಫಾಲ್ಟಾಗಿ ಯಾರಾದರೂ ಹಿರಿಯರ ಸೇವೆ ಮಾಡುವಂಥ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ ಅದೆಲ್ಲ ಮುಗಿದ ನಂತರ ಏನಾಗುತ್ತೆ ನಿಮಗೆ ಮನೆ ಕಟ್ಟುವಂಥ ಯೋಗ ಮತ್ತೆ ಕ್ರಿಯೇಟ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಹೌದಾ ಅಲ್ವಾ ಅಂತ ನೋಡಿ ಯಾಕಂದರೆ ವೃಷ್ಟಿಗಳನ್ನು ಇವತ್ತು ಮನೆ ಕಟ್ತಾ ಇದ್ದಾರೆ ಅಂದಾಗ ನೋಡಿ ಈಗ ಮನೆ ಕಟ್ಟುವಂಥ ಯೋಗ ಅಂತೂ ಇರ್ತದೆ ಅವರಿಗೆ ಪರವಾಗಿಲ್ಲ ಋಷಿ ಕೆಲರ ಮನೆ ಕಟ್ತಾ ಇದ್ದಾರೆ ಅಂದಾಗ ವಿಶೇಷ ರೀತಿಯಲ್ಲಿ ನಾವು ನೋಡ್ಕೊಳ್ಬೇಕು ನೀವು ಆ ಮನೆ ಕಟ್ಟುವುದಕ್ಕಿಂತ ಮುಂಚೆ ಯಾರು ಸೇವೆ ಮಾಡಿ ಬಂದಿದ್ದೀರಾ ಹಾಗಾದ್ರೆ ನೀವು ಸೇವೆ ಮಾಡಿ ಬಂದಿದ್ದೀರಿ ಮನೆ ಕಟ್ಟುವಂಥ ಯೋಗ ಕ್ರಿಯೇಟ್ ಆಯ್ತು ಈಗ ಅಥವಾ ಮನೆ ಸುಸೂತ್ರವಾಗಿ ಮುಂದುವರಿಯುವಂಥ ಯೋಗ ಭಾಗ್ಯ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿದ್ದಾರೆ ನೆಕ್ಸ್ಟ್ ಬಂದ್ಬೇಡ ಧನುರ್ ಲಗ್ನಕ್ಕೆ ಸಂಬಂಧಪಟ್ಟರೆ ರೈಟ್ ತಾನೆ ಧನುರ್ ಲಗ್ನ ಓಕೆನಾ ಸೊ ಕೆಲವರೆಲ್ಲ ನಮ್ಮ ಫೇಸ್ಬುಕ್ಕಲ್ಲಿ ಇದರಲ್ಲಿ ಬಂದು ಲಿಂಕ್ ಕಳಿಸಿ ನಿನ್ನೆ ನಿನ್ನೆ ಕಾರ್ಯಕ್ರಮ ಇರಲಿಲ್ಲ ಲಿಂಕ್ ಎಲ್ಲಿಂದ ಕಳಿಸ್ಲಿ ರೈಟಾ ನಿನ್ನೆ ಇರಲಿಲ್ಲ ಕಾರ್ಯಕ್ರಮ ಮತ್ತು ಶುಕ್ರವಾರ ಕೂಡ ಶುಕ್ರವಾರ ಮತ್ತು ಸೋಮವಾರ ಅಲ್ವಾ ಎರಡು ದಿನ ಕಾರ್ಯಕ್ರಮ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಲಿಂಕ್ ಇರೋದಿಲ್ಲ ಕಳಿಸ್ಲಿಕ್ಕೆ ದಯವಿಟ್ಟು ಮೆಸೇಜ್ ಮಾಡಬೇಡಿ ಅದಕ್ಕೋಸ್ಕರ ರೈಟ್ ತಾನೇ ಓಕೆನಾ ಸ್ವಾರ್ಥ ಮಾಡ್ಕೊಳ್ಳಿ ಆನಂತರ ಏನೆಲ್ಲ ಬೇಕು ನಿಮಗೆ ಅದು ನನ್ನ ಫೇಸ್ಬುಕ್ಕಲ್ಲಿ ಲಿಂಕ್ ಇರುತ್ತೆ ಅಲ್ಲಿ ಹೋಗಿ ನೀವು ಅದನ್ನು ಖಂಡಿತ ನೋಡ್ಕೊಳ್ಬೋದು ಯಾವಾಗ ಮೊನ್ನೆ ಗುರುವಾರದ ಕಾರ್ಯಕ್ರಮ ರೈಟ್ ತಾನೇ ಗುರುವಾರದ ಕಾರ್ಯಕ್ರಮ ಶುಕ್ರವಾರ ಇಲ್ಲ ಮತ್ತು ಸೋಮವಾರ ಕಾರ್ಯಕ್ರಮ ಇರಲಿಲ್ಲ ಅಲ್ವಾ ಬೆಂಗಳೂರಲ್ಲಿ ಕ್ಲಾಸ್ ಇತ್ತು ಅದಕ್ಕೋಸ್ಕರ ಕಾರ್ಯಕ್ರಮವನ್ನು ರದ್ದುಪಡಿಸಬೇಕಾಯಿತು ರೈಟ್ ತಾನೇ ಓಕೆನಾ ಸ್ವಾರ್ಥ ಮಾಡ್ಕೊಂಡು ತುಂಬ ಚೆನ್ನಾಗಿರುತ್ತೆ ರೈಟ್ ಓಕೆ ಸೊ ಧನು ಲಗ್ನಕ್ಕೆ ಬಂದುಬೇಡ ಧನು ಲಗ್ನದ ಮ್ಯಾರಿಡ್ ಲೈಫು ಯಾವುದರ ಮುಖಾಂತರ ಡಿಸ್ ಡಿಸ್ಟಬೆನ್ಸ್ ನಿಮಗೆ ಬಹಳ ಮುಖ್ಯ ಮುಖ್ಯವಾಗಿ ತೊಂದರೆ ಬರುವಂಥದ್ದು ಲಗ್ನದವರಿಗೆ ಮನೆ ವಿಚಾರ ಭೂಮಿ ವಿಚಾರ ಐಟಾ ಅಥವಾ ಮನೆ ಕನ್ಫರ್ಟ್ ಇರೋದಿಲ್ಲ ಭೂಮಿ ಅಥವಾ ಭೂಮಿ ವಿಚಾರ ಯಾವುದೇ ವಿಚಾರ ಕೂಡ ಅಲ್ವಾ ಭೂಮಿ ಇರ್ಬೋದು ಮನೆ ಇರ್ಬೋದು ವಾಹನ ಇರ್ಬೋದು ಒಟ್ಟಾರೆ ಸುಖಕ್ಕೆ ಸಂಬಂಧಪಟ್ಟ ವಿಚಾರಗಳು ಯಾವುದು ಅದು ಕನ್ಫರ್ಟ್ ಆಗಿರಲ್ಲ ಇದರ ಮುಖಾಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಹಳಷ್ಟು ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ರೈಟಾ ಓಕೆನಾ ನಾವು ಬೇಕಾದ್ರೆ ಧನುರ್ ಲಗ್ನದವ್ರು ನೋಡಿ ನಿಮ್ಮ ಮನೆ ವಿಚಾರದಲ್ಲಿ ನಿಮಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಈಗ ಈಗಣಿಸ್ಕೊಳ್ಳಿ ಧನುರ್ ಲಗ್ನದವರಿಗೆ ಮೂವತ್ತರಿಂದ ಮೂವತ್ತೊಂಬತ್ತು ರನ್ನಿಂಗ್ ಆಯ್ತು ಈಗ ತೊ ಈ ಮೂಮೆಂಟಲ್ಲಿ ಮನೆ ವಿಚಾರಗಳು ಬಹಳಷ್ಟು ಇನ್ಫ್ಲಯೆನ್ಸ್ ಆಗಲಿ ಸ್ಟಾರ್ಟ್ ಆಗ್ತವೆ ಸ್ಯಾಟಿಸ್ಫೈಡ್ ಇರುವುದಿಲ್ಲ ಏನು ಮಾಡಿ ಗೊತ್ತಿಲ್ಲ ತೊಂದರೆಗಳು ಕ್ರಿಯೇಟ್ ಆಗ್ತವೆ ಅಥವಾ ಮನೆ ಚೇಂಜ್ ಮಾಡಬೇಕು ಇಲ್ಲೇ ಇರಬೇಕು ಹೋಗಬೇಕು ಏನೇ ಆದ್ರೂ ಕೂಡ ಅದು ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಬಹಳಷ್ಟು ಅಪ್ಸಕಲ್ಸ್ ಉಂಟು ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ಅದಕ್ಕೋಸ್ಕರ ಈ ಮನೆ ವಿಚಾರಗಳೆಲ್ಲ ಇದ್ದಾಗ ಅದನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಮನೆ ಮಾಡಬೇಕಾದ್ರೆ ಒಂದು ಸಣ್ಣ ಮನೆ ಮಾಡ್ಲಿಕ್ಕೆ ಅಂತೂ ಖಂಡಿತ ಹೋಗಬೇಡಿ ಸಾಧಾರಣ ಮಟ್ಟಿಗೆ ದೊಡ್ಡ ಮನೆ ಅಟ್ಲೀಸ್ಟ್ ಒಂದು ಸಾವಿರ ಸ್ಕ್ವೇರ್ ಫೀಟ್ ಅಲ್ಲಿ ಆದರೂ ಮನೆ ಇರಬೇಕು ಧನುರ್ಲಗ್ನಕ್ಕೆ ಸಂಬಂಧಪಟ್ಟ ಆಗ ಹೋಗಿ ಏನಾಗುತ್ತೆ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಬಳಿಗೆ ಸ್ಟಾರ್ಟ್ ಆಗಿದೆ ಆನಂತರ ಮನೆಯಲ್ಲಿ ಅನ್ನೋನ್ ಪರ್ಸನ್ ಅನ್ನೋನ್ ಪರ್ಸನ್ ಅಂದ್ರೆ ಹಾಗಲ್ಲ ನಿಮ್ಮ ಸಂಬಂಧಿಕರು ಯಾರಾದರೂ ಆ ಮನೆಯಲ್ಲಿ ಇದ್ದಾರೆ ಅಂದಾಗ ಅದು ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಮಾಡುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅದು ಕೂಡ ನಿಮಗೆ ತೊಂದರೆಯನ್ನು ಕ್ರಿಯೇಟ್ ಮಾಡುವ ಸಮಸ್ಯೆ ಯಾರು ಅಲ್ಲೋ ಈಗ ಈಗ ಫೀಮೇಲ್ ಜಾತಕ ಅಂತ ಇಟ್ಕೊಳ್ಳೋಣ ನೀವು ನೀವು ನಿಮ್ಮ ಗಂಡನ ಮನೆಗೆ ಹೋದ್ರಿ ಆ ಗಂಡನ ಮನೆಯಲ್ಲಿ ಗಂಡನ ಅಕ್ಕ ತಂಗಿ ಯಾರಾದರೂ ಮದುವೆ ಆದವರು ಅಲ್ಲೇ ಬಂದಿರ್ತಾರೆ ಅಲ್ಲೇ ಇರ್ತಾರೆ ಅವರಿಗೆ ಬೇರೆ ಕಡೆ ಕೆಲಸನೆಲ್ಲ ಹೋಗ್ಲಿಕ್ಕೆ ಅಥವಾ ಅವ್ರ ಗಂಡನ ಗಂಡನನ್ನು ಬಿಟ್ಟು ಬಂದಿರ್ತಾರೆ ಇಂಥದ್ದೆಲ್ಲ ಸಮಸ್ಯೆ ಇದ್ದಾಗ ಏನಾಯಿತು ಈಗ ತೊ ಪ್ರಾಬ್ಲಮ್ ಕ್ರಿಯೇಟ್ ಆಯ್ತು ನಿಮಗೆ ರೈಟ್ ಜನ ಆಗೇನಾಗುತ್ತೆ ನಿಮಗೆ ಒಂಥರ ಕಂಫರ್ಟ್ ಏನಂತೂ ಕಳ್ಕೊಂಡು ಬಿಡ್ತಾರೆ ಆಗ ನೀವು ಮೂವತ್ತರಿಂದ ಮೂವತ್ತೊಂಬತ್ತರ ಏ ಸೀರೀಸಲ್ಲಿ ನೋಡಿ ಭಾಳಷ್ಟು ಆಡಲಿಕ್ಕೆ ಶುರು ಮಾಡಿಬಿಡ್ತಾರೆ ಭಾಳಷ್ಟು ತೊಂದರೆಗಳು ಕ್ರಿಯೇಟ್ ಆ ಅದಕ್ಕೋಸ್ಕರ ಈ ವಿಚಾರಗಳಲ್ಲಿ ಇರುವುದರಿಂದ ಇದರ ಬಗ್ಗೆ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಅಂತೂ ಖಂಡಿತ ಅದೇ ಮೇಲ್ಜಾತಕದಾಗ ಏನಾಗುತ್ತೆ ನಿಮ್ಮ ನಿಮ್ಮ ಒಂದು ಭೂಮಿ ವಿಚಾರ ಮನೆ ವಿಚಾರ ತೊಂದರೆಗಳಾಗಿರ್ಬೋದು ಅದ್ರ ಮುಖಾಂತರ ಕೂಡ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಯಾವಾಗಲೂ ಜಟಾಪಟಿ ತೊಂದರೆಗಳು ಸಮಸ್ಯೆಗಳನ್ನು ನೀವು ಅನುಭವಿಸಿ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿರ್ತಾರೆ ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡಿದಾಗ ಒಂದೊಳ್ಳೆ ರಿಸಲ್ಟ್ ಬರ್ಬೋದು ನಿಮ್ಮ ಪಾಲಿಗೆ ಪರವಾಗಿಲ್ಲ ಇನ್ನೊಂದೇನೆಂದರೆ ಹಣಕಾಸಿನ ವಿಚಾರಗಳು ಬಹಳಷ್ಟು ಇನ್ಫ್ಲೂಯೆನ್ಸ್ ಆಗ್ತವೆ ಹಣಕಾಸು ಮತ್ತು ಕುಟುಂಬದ ಹಣಕಾಸಿನ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು ಕುಟುಂಬದ ವಿಚಾರದಲ್ಲಿ ಡಿಸ್ಪ್ಯೂಟ್ ಆಗುವಂಥದ್ದು ಅದರ ಮುಖಾಂತರ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗುವಂಥದ್ದು ವಿಶೇಷವಾಗಿರುವಂಥದ್ದು ಸೊ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ಒಂದೊಳ್ಳೆ ರಿಸಲ್ಟನ್ನು ಪಡ್ಕೊಳ್ಳಿಕ್ಕೆ ನಿಮ್ಮ ಬಂದ ಸಾಧ್ಯತೆ ಉಂಟು ಅಂತ ಹೇಳ್ತಾರೆ ಅದಕ್ಕೋಸ್ಕರ ನೀವೇನು ಹಣಕಾಸಿನ ವ್ಯವಹಾರ ಮಾಡ್ತೀರಾ ಕುಟುಂಬದ ವಿಚಾರದಲ್ಲಿ ಹೋಗ್ತೀರಾ ಮಾತುಕತೆ ಆಡ್ತೀರಾ ಕುಟುಂಬದವ್ರ ಜೊತೆಗೆ ಮಾತಾಡ್ತೀರಾ ಡಿಸ್ಪ್ಯೂಟ್ ಆಗದಂತೆ ಇರಬೇಕಾಗುತ್ತೆ ಹಣಕಾಸು ಯಾರಿಗಾದ್ರೂ ಕೊಟ್ಟರು ಕೂಡ ಬಹಳ ಲೆಕ್ಕಾಚಾರವನ್ನ ಇಟ್ಕೊಂಡು ಕೊಡಬೇಕಾಗುತ್ತೆ ಅಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಪ್ಯೂಟ್ ನೀವು ಮಾಡುವ ಹಾಗಿಲ್ಲ ಇದನ್ನು ಅರ್ಥ ಮಾಡ್ಕೊಳ್ಳಿ ತುಂಬಾ ಒಳ್ಳೆ ರಿಸಲ್ಟ್ ರಿಸಲ್ಟನ್ನು ನೀವು ಅನುಭವಿಸ್ತೀರಾ ಕರೆಯಲ್ಲಿದ್ದರೆ ಜಸ್ಟ್ ಮಾತಾಡಬೇಡ ಹಲೋ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡ್ತಿದ್ದೀರಾ ಮಮತಾ ಅಂತ ಓಕೆ ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಆಯ್ತಮ್ಮ

ಅಮ್ಮ ಆ ಜಾತಕ ಒಂದು ಇರಲಿ ನೀವು ಮತ್ತೆ ಚೆಕ್ ಮಾಡಿ ಅದರಲ್ಲಿ ಏನು ಸಮಯ ಉಂಟು ಏನು ಉಂಟು ಅಂತ ನಿಮಗೆ ಗೊತ್ತಿರುತ್ತೆ ನನಗಂತೂ ಗೊತ್ತಿರೋ ನಾನು ಇಷ್ಟಂತ ಹೇಳ್ತೀನಮ್ಮ ಒಂದೇದಾಗಿ ಮನೆಯಲ್ಲಿ ಯಾರಿಗೆ ಅಮ್ಮ ಆರೋಗ್ಯದ ಸಮಸ್ಯೆ ಉಂಟು ಅದನ್ನ ಮೊದಲು ಸರಿ ಮಾಡ್ಕೊಳ್ಳಿ ಮನೆಯಲ್ಲಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಹಳಷ್ಟು ಬರುವ ಸಾಧ್ಯತೆ ಅಂದ್ರೆ ಆ ಮನೆಯಲ್ಲಿ ಏನು ಶನಿಯ ಎಫೆಕ್ಟ್ ತುಂಬಾನೇ ಜಾಸ್ತಿ ಉಂಟು ಅಂದ್ರೆ ಶನಿ ಶನಿಯ ರಿಲೇಟೆಡ್ ತುಂಬಾನೇ ಜಾಸ್ತಿ ಉಂಟು ಅದರಲ್ಲೂ ಕೂಡ ನಿಮ್ಮ ಪೂರ್ವದ ಭಾಗದಲ್ಲಿ ಮನೆ ಪೂರ್ವದ ಭಾಗದಲ್ಲಿ ಶನಿಗೆ ಸಂಬಂಧಪಟ್ಟಂತ ಕೆಲವು ವಸ್ತುಗಳನ್ನು ಹಾಕೊಂಡಿದೆ ಅಂದ್ರೆ ಓಲ್ಡ್ ಸಾಮಾನುಗಳು ಆ ಉಪಯೋಗಕ್ಕೆ ಉಪಯೋಗ ಮಾಡದಂತ ಸಾಮಾನುಗಳು ಅಥವಾ ಯಾವ್ದಾದ್ರು ಕೂಡ ಬ್ಲ್ಯಾಕ್ ಕಲರ್ ಸೊ ಇದೆಲ್ಲ ಅಲ್ಲಿ ನಿಮ್ಮ ಪೂರ್ವದ ಭಾಗದಲ್ಲಿ ಉಂಟಮ್ಮ ಸೊ ದಯವಿಟ್ಟು ಅದನ್ನು ರಿಮೂವ್ ಮಾಡಿ ಅಂತ ಹೇಳಿದ್ರೆ ಇಲ್ಲಾಂದ್ರೆ ಏನಂದ್ರೆ ನಿಮ್ಮ ಮಗನಿಗೆ ಕೆಲಸದ ವಿಚಾರದಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಇಂಡಿಕೇಶನ್

ಅದಕ್ಕೋಸ್ಕರ ತೋ ಏನು ಈಗ ಅಥವಾ ಮನೆ ಸರಿ ಈಗ ಅಲ್ವಾ ಶನಿಯ ಆ ಎಫೆಕ್ಟ್ ಏನೋ ಅದನ್ನು ಡೌನ್ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಎಫೆಕ್ಟ್ ಬರಬಾರ್ದು ಶನಿ ಎಫೆಕ್ಟ್ ಬಂದಾಗ ಭಾಳ ತೊಂದರೆ ಆಗುತ್ತೆ ಅದಕ್ಕೆ ಆರೋಗ್ಯದ ಸಮಸ್ಯೆ ಬಾರಿ ಬಾರಿಗೂ ಮನೆಯಲ್ಲಿ ಕಾಡ್ತಾ ಇರ್ತದೆ ಇದು ಗೊತ್ತಾಗ್ಲು ಏನು ಮಾಡಬೇಕಂತ ಹಣಕಾಸೆ ಹಾಸ್ಪಿಟಲ್ಗೆ ಹೊರಟು ಹೋಗ್ಬೋದು ಹಾಗಾದರೆ ಮೊದಲು ಅದನ್ನು ಮಾಡ್ಕೊಳ್ಳಿಮ್ಮ ಆನಂತರ ಮಗನ ಒಂದು ಹೆಲ್ತ್ ಸಾರಿ ಮಗನ ಕೆಲಸದ ವಿಚಾರ ಅದು ಬಹಳ ಒಳ್ಳೆ ರಿಸಲ್ಟನ್ನು ಕೊಡಬಲ್ಲದು ಪರವಾಗಿಲ್ಲ ಅಂತ ಹೇಳ್ತೇನೆ ನಿಮ್ಗೊಂದು ರೆಮಿಡಿ ಹೇಳಿಕೊಡ್ತೀನಿ ನಮ್ಮ ದಯವಿಟ್ಟು ಅದನ್ನು ಫಾಲೋ ಮಾಡಿ ನೀವೇನು ಮಾಡಬೇಕು ಸ್ವಲ್ಪ ಕಪ್ಪು ಉದ್ದು ಅದು ಕೂಡ ಶನಿವಾರ ದಿವಸ ಸ್ವಲ್ಪ ಕಪ್ಪು ಉದ್ದನ್ನು ಮಗನಿಗೆ ನಿವಾಳಿಸಿ ತೆಗೆದು ಅಥವಾ ಶನಿವಾರ ದಿವಸ ಒಂದು ನಾಲ್ಕು ಕಿಲೋ ಕಪ್ಪು ಉದ್ದನ್ನು ತಂದು ಒಂದು ಕಪ್ಪು ಬಟ್ಟೆಯಲ್ಲಿ ಕಟ್ಟಿ ಮಗನಿಗೆ ನಿವಾಳಿಸ್ ತೆಗೆದು ಅದನ್ನು ಹರಿವ ನೀರಲ್ಲಿ ಬಿಡಿ ಮ ಇದರ ಮುಖಾಂತರ ಬಹಳ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಿಮಗೆ ಪರವಾಗಿಲ್ಲ ತುಂಬ ಒಳ್ಳೆ ರಿಸಲ್ಟ್ ಅದರ ಮುಖಾಂತರ ಬಲಿಗೆ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರ್ತೀರ ಏನು ತೊಂದರೆ ಆಗಲ್ಲ ಸೊ ಇದನ್ನ ಮಾಡಿ ಒಂದು ನಾಲ್ಕು ನಾಲ್ಕು ಶನಿವಾರ ಮಾಡ್ಕೊಳ್ಳಿ ರಿಸಲ್ಟ್ ಬರುತ್ತೆ ಅದರ ಮನೆ ಸರಿ ಮಾಡ್ಕೊಳ್ಳೇ ಬೇಕಮ್ಮ ನಾನು ಹೇಳ್ತೀನಿ ನಿಮಗೆ ನಿಮ್ಮ ಪೂರ್ವದ ಭಾಗದಲ್ಲಿ ಒಂದೇ ರೀತಿಯ ಎರಡು ವಸ್ತುಗಳನ್ನು ಇಟ್ಟಿದ್ದೀರಾ ಅದನ್ನು ಚೆಕ್ ಮಾಡಿಮ್ಮ ಅದರಲ್ಲೂ ಕೂಡ ಅದು ಬ್ಲಾಕ್ ಕಲರ್ ಇರ್ಬೋದು ಅಥವಾ ಓಲ್ಡ್ ವಸ್ತು ಇರ್ಬೋದು ಅಥವಾ ಉಪಯೋಗನೆ ಮಾಡ್ತಾ ಇಲ್ಲ ಅದನ್ನ ಇಟ್ಟು ಬಿಟ್ಟಿದ್ದೀರಾ ಸೊ ಅದನ್ನು ಚೆಕ್ ಮಾಡಿ ತೆಗಲಿಕ್ಕೆ ಪ್ರಯತ್ನ ಮಾಡಿಮ್ಮ ಲೈಫಲ್ಲಿ ಒಳ್ಳೆ ರಿಸಲ್ಟ್ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಳ್ಳೆದಾಗ್ಲಿ ರೈಟಾ ಎಸ್ ಒಳ್ಳದಾಗ್ಲಿ ಬನ್ನಿ ಕರೆ ಮಾಡಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಓಕೆ ಬಂದ್ಬೇಡ ಓಕೆ ಧನುರ್ಲಗ್ನದವರಿಗೆ ಅಲ್ವಾ ಧನು ಲಗ್ನದವರಿಗೆ ಹಣಕಾಸಿನ ವಿಚಾರಗಳು ಕುಟುಂಬದ ವಿಚಾರಗಳು ಎಲ್ಲೊಂದು ಕಡೆ ಡಿಸ್ಪ್ಯೂಟ್ ಆಗುವಂಥದ್ದು ಮಾತಾಡೋಕೆ ಭಾಳ ಜಾಗೃತರಾಗಿರಬೇಕಾಗುತ್ತೆ ಹಣಕಾಸನ್ನು ಯಾರಿಗೋ ಕೊಡ್ತೀರ ಏನೋ ಕೊಡ್ತೀರಾ ಸೊ ಹಣಕಾಸು ಕೊಟ್ಟಾಗ ಏನಾಗುತ್ತೆ ನೀವು ಹಣಕಾಸು ಬಂದಿಲ್ಲ ಏನೋ ಆಯಿತು ಈಗ ಅಲ್ವಾ ಅಥವಾ ಹಣಕಾಸು ನಿಮಗೆ ಹಾಸ್ಪಿಟಲ್ಗೆ ಹೋಗ್ತಾ ಉಂಟು ಅಥವಾ ಹಣಕಾಸಿನ ವಿಚಾರದಲ್ಲಿ ಭಾಳ ಸಮಸ್ಯೆನೇ ಕ್ರಿಯೇಟ್ ಆಗ್ತಾ ಉಂಟು ಹಣಕಾಸು ಬರ್ತಾನೆ ಇಲ್ಲ ಇನ್ನೇನೋ ಆಯಿತು ಒಟ್ಟಾರೆ ಹಣಕಾಸು ಮತ್ತು ಕುಟುಂಬ ಕುಟುಂಬ ಇದು ನಿಮಗೆ ತೊಂದರೆಯನ್ನು ಕೊಡಬಲ್ಲದು ನಿಮ್ಮ ಮದುವೆ ಜೀವನದಲ್ಲಿ ನಮ್ಮ ಒಂದು ಧನುರ್ ಲಗ್ನದವರಿಗೆ ಸಂಬಂಧಪಟ್ಟಂತೆ ಇನ್ನೊಂದೇನು ಗೊತ್ತಾ ಈ ಧನು ಯಾವತ್ತಿದ್ರೂ ಕೆಲವೊಮ್ಮೆ ಕೆಲವೊಮ್ಮೆ ಧನು ಲಗ್ನದವರು ಶುಕ್ರನ ರಿಲೇಟೆಡ್ ಕೆಲಸ ಮಾಡ್ತಾರೆ ಅದರ ಅರ್ಥ ಏನಂದ್ರೆ ಕೆಲವರು ಬ್ಯೂಟಿ ಪಾರ್ಲರ್ ಇಟ್ಕೊಳ್ತಾರೆ ಬ್ಯೂಟಿ ಪಾರ್ಲರ್ಗೆ ಸಂಬಂಧಪಟ್ಟದೆ ಇದು ಒಳ್ಳೆ ರಿಸಲ್ಟ್ ಅಲ್ಲ ಅಂತ ಹೇಳ್ತೇನೆ ಬ್ಯೂಟಿ ಪಾರ್ಲರ್ ಅನ್ನು ಇಟ್ಕೊಳ್ಳುವಂಥದ್ದು ಬಟ್ಟೆ ಅಂಗಡಿ ಇಟ್ಕೊಳ್ಳುವಂಥದ್ದು ಬ್ಯೂಟಿ ಪಾರ್ಲರ್ ಇಟ್ಕೊಳ್ಳುವಂಥದ್ದು ಆನಂತರ ಯಾವುದಾದ್ರೂ ಕೂಡ ಜ್ಯುವೆಲ್ಲರಿ ಶಾಪ್ ಇಟ್ಕೊಳ್ಳುವಂಥದ್ದು ಇದೆಲ್ಲ ಸ್ವಲ್ಪ ಮಟ್ಟಿಗೆ ನಿಮಗೆ ಹಿನ್ನಡೆಯನ್ನು ಕೊಡುವ ಸಾಧ್ಯತೆಗಳು ಕೂಡ ತೀರಾ ತೀರಾ ಜಾಸ್ತಿ ಅಂದ್ರೆ ಬಹಳ ಜಾಗ್ರತೆ ಜಾತಕವನ್ನು ನೋಡ್ಕೊಂಡು ಡಿಸಿಷನ್ ತಗೊಳ್ಬೇಕು ನೀವೇನು ಮಾಡಬೇಕು ಅಂತ ರೈಟಾ ಇಲ್ಲ ಅಂದ್ರೆ ಕೆಲವರೆಲ್ಲ ನಾನು ನಾನು ನೋಡಿದ ಪ್ರಕಾರ ಧನು ಲಗ್ನದವರು ಯಾರೆಲ್ಲ ಬ್ಯೂಟಿ ಪಾರ್ಲರ್ ಇಟ್ಕೊಂಡಿದ್ದಾರೆ ತೋ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಯಾರೆಲ್ಲ ಬಟ್ಟೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಯಾರೆಲ್ಲ ಫ್ಯಾಷನ್ ರಿಲೇಟೆಡ್ ಅಥವಾ ಯಾವ್ದೆ ಮೇಕಪ್ ಸಾಮಾನು ಇಟ್ಕೊಂಡು ಅವರಿಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಇದೆಲ್ಲ ಸಮಸ್ಯೆಗಳನ್ನು ಎದುರಿಸಾಗ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನ ಆರೋಗ್ಯದ ವಿಚಾರದಲ್ಲಿ ಬಹಳಷ್ಟು ತೊಂದರೆಗಳನ್ನು ಅದೇ ರೀತಿ ಮದುವೆ ಜನರಿಗೆ ಬಹಳಷ್ಟು ಡಿಸ್ಪ್ಯೂಟನ್ನು ಅನ್ನು ನಾನು ನೋಡಿದ್ದೇನೆ ಅದೇ ರೀತಿ ಧನುರ್ ಲಗ್ನದವರಿಗೆ ಯಾವಾಗ ದೇಶ ಬರುತ್ತೆ ಶುಕ್ರ ಇದು ಬಹಳಷ್ಟು ನಿಮ್ಮನ್ನು ಅಪ್ಸಕಸ್ಗಳ ಇದೆ ಎಲ್ಲಾ ಎಲ್ಲಾ ರೀತಿಯಲ್ಲೂ ಏರುಪೇರನ್ನು ಉಂಟು ಮಾಡುತ್ತೆ ಶುಕ್ರ ದೇಶ ನಿಮಗೆ ಶುಕ್ರ ದೇಶ ತುಂಬಾ ಸುಲಭ ಅಂತ ಖಂಡಿತ ಅಲ್ಲ ಈ ಮೂಮೆಂಟ್ ಅಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಮದುವೆ ನಿಮಗೆ ಚಂದ್ರ ದೇಶ ನಡೆದ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಶುಕ್ರ ದೇಶ ನಡೆದಾಗ ಡಿಸ್ಟರ್ಬೆನ್ಸ್ ಆಗ್ಬೋದು ಕೆಲವೊಮ್ಮೆ ಕುಜನ ದಶೆ ನಡೆದಾಗ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಆ ಮೂಮೆಂಟ್ ಅಲ್ಲಿ ಕೂಡ ನಿಮ್ಮ ಒಂದು ಮದುವೆ ಜೀವನದಲ್ಲಿ ಒಂದಷ್ಟು ತೊಂದರೆಗಳು ಬರುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಓಕೆನಾ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಯಾವ ರೀತಿಯಾದಂತಹ ರಿಸಲ್ಟ್ ನಿಮ್ಮ ಪಾಲಿಗೆ ಬರುತ್ತೆ ಓಕೆನಾ ಗೊತ್ತಾಯ್ತೀವಿ ಅದೇ ರೀತಿ ಇನ್ನೊಂದು ಯಾವುದರಲ್ಲಿ ಡಿಸ್ಟರ್ಬೆನ್ಸ್ ಬಂದಿರ್ತದೆ ನಿಮ್ಮ ನಿಮ್ಮ ಪಾರ್ಟ್ನರ್ನ ಮನೆಯ ವಿಚಾರಗಳು ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವರ ಮನೆಯ ವಿಚಾರಗಳು ಅವರ ಮನೆಯ ವಿಚಾರಗಳು ಬಂದು ಅವರ ಅವರ ಒಂದು ಆರ್ಥಿಕ ಪರಿಸ್ಥಿತಿ ಬಂದು ಇದರ ಮುಖಾಂತರ ಕೂಡ ಡಿಸ್ಟರ್ಬೆನ್ಸ್ ಆಗ್ಬೋದು ಆ ಮಾತುಕತೆ ಬಂದು ಅಲ್ಲಿ ಜಗಳ ಆಗಿ ಅದರ ಮುಖಾಂತರ ಕೂಡ ಡಿಸ್ಟರ್ಬೆನ್ಸ್ ಬರುವ ಸಾಧ್ಯತೆಗಳು ತೀರಾ ತೀರಾ ಜಾ ಹಾಗಾದರೆ ಯಾವುದೆಲ್ಲ ದಶೆ ಶುಕ್ರ ದಶೆ ಆನಂತರ ಚಂದ್ರ ದಶೆ ಆನಂತರ ಕುಜ ದಶೆ ಈ ಮೂರು ದಶೆಗಳು ನಿಮಗೆ ಬಹಳಷ್ಟು ಹಾರ್ಮನ್ನು ಉಂಟು ಮಾಡುವ ಸಾಧ್ಯತೆ ತೀರಾ ತೀರಾ ಜಾಸ್ತಿ ಆಗಿರೋದ್ರಿಂದ ಬಹಳ ಜಾಗೃತರಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಖಂಡಿತ ಉಂಟು ಅಂತ ಹೇಳ್ತೀನಿ ಧನುರ್ ಲಗ್ನದವರಿಗೆ ಧನುರ್ ಲಗ್ನದವ್ರಿಗೆ ಒಂದಂತೂ ಹೇಳ್ತೀನಿ ನಿಮಗೆ ನಿಮಗೆ ನಾನು ಹೇಳ್ತೀನಿ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ಬಹಳ ಸ್ಟ್ರಗಲ್ ಪೀರಿಯಡ್ ಆಗುತ್ತಲ್ವ ತುಂಬ ಸುಲಭತ್ತು ಖಂಡಿತ ಅಲ್ಲ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಮೂವತ್ತರಿಂದ ಮೂವತ್ತೊಂಬತ್ತು ಸ್ವಲ್ಪ ಸಫರ್ ಆಗ್ತೀರಿ ಅಂತ ಇಂಡಿಕೇಶನ್ ಇದೆ ಸಫರ್ ಆಗ್ತೀರಿ ಸ್ವಲ್ಪ ತೊಂದರೆ ಆಗುತ್ತೆ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಕೆಲಸ ಎಲ್ಲ ಸಿಗುತ್ತೆ ಪರವಾಗಿಲ್ಲ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ತೊಂದರೆ ಇಲ್ಲ ಬಟ್ ಹಣಕಾಸು ಮತ್ತು ಕುಟುಂಬ ಜೀವನ ವೈ ಜೀವನ ಇದೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತೆ ಟ್ವೆಂಟಿ ಟು ಟ್ವೆಂಟಿ ನೈನ್ ತರ್ಟಿ ಟು ತರ್ಟಿ ನೈನ ಏಜ್ ಸಿರೀಸಲ್ಲಿ ಅಲ್ವಾ ಇದನ್ನು ನೋಡ್ಕೊಳ್ಬೇಕಾದಂಥ ಇದೆ ನಿಮಗೆ ಅದಕ್ಕೆ ಇದಕ್ಕೂ ಕೂಡ ಬಹಳ ಅವಸರವಾಗಿ ಮ್ಯಾರೇಜ್ ಮಾಡಬೇಕಾಗತ್ತೆ ಎಲ್ಲ ಸ್ವಲ್ಪ ಟ್ವೆಂಟಿ ಫೈವ್ ಕಳೆದ ನಂತರ ಮ್ಯಾರೇಜ್ ಮಾಡಿದರೆ ಈ ಜಾತಕ ಪರವಾಗಿಲ್ಲ ಅಂತ ಒಂದು ಇಂಡಿಕೇಶನ್ ಇದೆ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಚೆನ್ನಾಗಿ ಅದು ವರ್ಕ್ ಆಗುತ್ತೆ ರೈಟ್ ತಾನೇ ಓಕೆ ಗೊತ್ತಾಯ್ತು ಈಗ ನೆಕ್ಸ್ಟ್ ಬಂದ ನಮ್ಮ ಮಕರ ಲಗ್ನ ರೈಟ್ ತಾನೇ ಮಕರ ಲಗ್ನ ಮಕರ ಲಗ್ನದವ್ರಿಗೆ ಆಗುತ್ತೆ ಮಕರ ಲಗ್ನದ್ರಿಗೆ ವಿಶೇಷವಾಗಿ ಮದುವೆ ಹೇಗಾಗುತ್ತೆ ಇವರಿಗೆಲ್ಲ ಮದುವೆ ಅಲ್ವಾ ಅಥವಾ ನಿಮ್ಮ ತಂದೆಯ ಕುಟುಂಬದವರು ನೋಡಿ ಮದುವೆ ಆಗ್ಬೋದು ತಂದೆಯ ಕುಟುಂಬದವ್ರು ನೋಡಿ ಮದುವೆ ಆಗ್ಬೋದು ತಂದೆಯ ಕುಟುಂಬದವರ ಸಹಾಯದಿಂದ ನಿಮಗೆ ಮದುವೆ ಆಗುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂದರೆ ಆನಂತರ ಈ ಮದುವೆ ಏನಿರ್ತದೆ ಅಂದರೆ ನಿಮ್ಮ ಕೆಲಸ ನೋಡಿಕೊಂಡು ನೀವು ಕೆಲಸ ಏನು ಮಾಡ್ತೀರಾ ಯಾವ ರೀತಿ ಇರ್ತೀರಾ ಯಾವ ಇಲ್ಲಿ ಹೋಗ್ತಾ ಇದ್ದೀರಾ ಎಷ್ಟು ಆ ಕೆಲಸದಲ್ಲಿ ಏನು ಅಧಿಕಾರ ಇದೆಯಾ ಇಲ್ಲವೋ ಅದನ್ನು ನೋಡಿಕೊಂಡು ಇಲ್ಲಿ ಮದುವೆ ಆಗುತ್ತೆ ರೈಟಾ ಇಲ್ಲಿ ಬೇರೆ ವಿಚಾರಗಳು ನಗಣ್ಯ ಇಲ್ಲಿ ಪರ್ಸನಾಲಿಟಿ ಅದು ಇದು ಸ್ವಲ್ಪ ಮಟ್ಟಿಗೆ ಬರ್ಬೋದು ಬಟ್ ಪೂರ್ತಿ ಅಲ್ಲ ಬಟ್ ಕೆಲಸ ಬರ್ತದೆ ಕೆಲಸ ಏನು ಮಾಡ್ತಾಯಿದೆ ಇದ್ರ ಯಾವ ಕೆಲಸದಲ್ಲಿ ಹೋಗ್ತಾ ಇದ್ದೀರಾ ಯಾವ ಕೆಲಸವನ್ನ ನೀವು ಪ್ರೊಸೀಡ್ ಮಾಡ್ತಾ ಇದ್ದೀರಾ ಇದು ವಿಚಾರ ಅಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ವಿಚಾರಗಳು ಇದ್ದಾಗ ಏನಾಗುತ್ತೆ ಅಲ್ಲಿ ಮದುವೆ ಅಂತೂ ಆಗುತ್ತೆ ನಿಮಗೆ ಪರವಾಗಿಲ್ಲ ಮದುವೆ ಜನ ಕಷ್ಟ ಕೂಡ ಇರ್ತದೆ ತುಂಬ ಸುಲಭವಾಗಿ ಮದುವೆ ಜನ ಹೋಗುವುದಿಲ್ಲ ನಿಮಗೆ ನಮ್ಮ ಮಕರ ಲಗ್ನದವರಿಗೆ ಯಾಕಂದರೆ ಲಗ್ನನೇ ಮಕರ ತುಂಬಾ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡ್ಕೊಳ್ಳುವ ಸಾಧ್ಯತೆಗಳು ಕೂಡ ಅದರಲ್ಲಿ ಇದ್ದೇ ಇರುವಂಥದ್ದು ಅದಕ್ಕೋಸ್ಕರ ನೀವು ವಿಶೇಷ ರೀತಿಯಲ್ಲಿ ಎಲ್ಲೋ ನಾನು ಹೇಳ್ಬೇಕ ನಾನು ನೀವು ತಂದೆಯ ಕುಟುಂಬದವರ ಜೊತೆಗೆ ಒಳ್ಳೆ ರೀತಿಯಲ್ಲಿ ಸಂಪರ್ಕದಲ್ಲಿದ್ದಾಗ ನಿಮ್ಮ ಮದುವೆ ಜೀವನದಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು ಒಂದಷ್ಟು ಸ್ಟ್ರಗಲ್ಸ್ ಒಂದಷ್ಟು ಪ್ರಾಬ್ಲಮ್ಸ್ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ರೈಟ್ ತಾನೇ ಓಕೆನಾ ಇದನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಇನ್ನು ನಿಮ್ಮ ಒಂದು ಮದುವೆ ಜೀವನದಲ್ಲಿ ಅಬ್ಸ್ಟಕಲ್ಸ್ ಏನು ಬರ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ ಏನು ತೊಂದರೆ ಬರ್ಬೋದು ನೋಡಿ ಒಂದೇದಾಗ ಏನಾಗುತ್ತೆ ನಿಮಗೆ ಗ್ರೋತ್ ಬರದೇ ತೊಂದರೆ ಆಗ್ಬೋದು ನಿಮ್ಗೆ ಗ್ರೋಥೇ ಇಲ್ಲ ಎಷ್ಟೇ ಮಾಡಿದ್ ಕೂಡ ಆಗೋದಿಲ್ಲ ಎಷ್ಟೇ ಕೆಲಸ ಮಾಡ್ತೇವೆ ಕೆಲಸ ಮಾಡ್ತಾ ಕೆಲಸ ಮಾಡ್ತೇವೆ ಬಿಸ್ನೆಸ್ ಮಾಡ್ತೇವೆ ಇನ್ನೇನೋ ಮೆಹನತ್ ಮಾಡ್ತೇವೆ ಇಡೀ ದಿನ ದುಡಿತೇವೆ ಆದರೂ ನಮಗೆ ಗ್ರೋಥೇ ಇಲ್ಲ ಇದರ ಮುಖಾಂತರ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ತೊಂದರೆ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಗ್ರೋತ್ ಇಲ್ಲ ಎನ್ನುವ ಒಂದು ವಿಚಾರವೇ ಇಟ್ಕೊಂಡು ನಿಮಗೆ ತೊಂದರೆಗಳು ಕ್ರಿಯೇಟ್ ಆಗ್ಬೋದು ಆನಂತರ ಇನ್ನೊಂದು ವಿಚಾರ ಏನಿರ್ತದೆ ಕೆಲವರಿಗೆಲ್ಲ ಮಕ್ಕಳನ್ನ ಮಕ್ಕಳಾಗಲಿಲ್ಲ ಅನ್ನೋ ಒಂದು ವಿಚಾರವನ್ನು ಇಟ್ಕೊಂಡು ಮದುವೆ ಜೀವನ ಡಿಸ್ಟರ್ಬೆನ್ಸ್ ಈಗ ಮಕ್ಕಳಾದರೆ ಪರವಾಗಿಲ್ಲ ಮಕ್ಕಳಾಗಲಿಲ್ಲ ಎನ್ನುವ ವಿಚಾರ ಇಟ್ಕೊಂಡು ಮದುವೆ ಡಿಸ್ಟರ್ಬೆನ್ಸ್ ಆಗ್ಬೋದು ಮತ್ತೊಂದು ಬಾರಿ ಏನಂದ್ರೆ ನಿಮ್ಮ ಫ್ರೆಂಡ್ಸ್ ಮುಖಾಂತರ ಡಿಸ್ಟರ್ಬೆನ್ಸ್ ಆಗಬಹುದು ನಿಮ್ಮ ನೋಡಿ ನಿಮ್ಮ ಮಕ್ಕಳಲ್ಲಿ ಮದುವೆ ಆಯಿತು ಪ್ರೀತಿ ಪ್ರೇಮ ಮುಂಚೆನೆ ಇತ್ತು ಸೊ ಅದೆಲ್ಲ ಎದುರಿಗೆ ಬಂದು ತೊಂದರೆ ಆಗ್ಬಹುದು ಅಥವಾ ಎಕ್ಸ್ಟ್ರಾ ಮೆರಿಟಲ್ ಅಫೈರ್ಗೆ ಹೋಗಿ ಅಲ್ಲಿ ಮದುವೆ ಜೀವನ ವಿಶೇಷ ರೀತಿಯಲ್ಲಿ ತೊಂದರೆಗೊಳಗಾಗುವಂತಹ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ನಮ್ಮ ಮಕರ ಲಗ್ನದವರಿಗೆ ಬಹಳ ಜಾಗೃತರಾಗಿರಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆಂದು ಖಂಡಿತ ಉಂಟು ಆನಂತರ ಇವರಿಗೆಲ್ಲ ಒಡ ಹುಟ್ಟಿದವರು ಸುಖ ಅದು ಇದು ಇರುವುದಿಲ್ಲ ಒಡ ಹುಟ್ಟಿದವರು ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸುತ್ತಾರೆ ಸರಿಯಾದ ರೀತಿಯಲ್ಲಿ ಇರುವುದಿಲ್ಲ ಸರಿಯಾದ ವೇ ಇರುವುದಿಲ್ಲ ಅವ್ರ ಜೊತೆಗೆ ಡಿಸ್ಪ್ಯೂಟ್ ಇರ್ತದೆ ನಿಮಗೆ ಇದೆಲ್ಲ ಇರುವಂಥದ್ದು ಬಟ್ ಅವರನ್ನು ಒಂದು ಗ್ಯಾಪಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಅವ್ರ ಜೊತೆ ಹೋಗಬೇಕಂತ ಅಗತ್ಯ ಅಂತ ಕಂಡಿದೆ ಯಾಕಂದರೆ ನಿಮ್ಮ ಮಾತನಂತೂ ಅವ್ರು ಕೇಳುವುದಿಲ್ಲ ಅವ್ರಿಗೆ ಹೇಗೆ ಬೇಕೋ ಹಾಗೆ ಇರ್ತಾರೆ ನೀವೇನೇ ಹೇಳಿದ್ರು ಕೂಡ ಅವರದನ್ನು ನೆಗ್ಲೆಕ್ಟ್ ಮಾಡಿಯೇ ಮಾಡ್ತಾರೆ ನಿಮ್ಮ ಒಡ ಹುಟ್ಟಿದವರು ಅವ್ ಅಲ್ಲಿ ಕೂಡ ಏನಾಗುತ್ತೆ ನಿಮ್ಮ ಒಡ ಹುಟ್ಟಿದವರ ಮಧ್ಯಪ್ರವೇಶದಿಂದ ಕೂಡ ಏನಾದರೆ ನಿಮ್ಮ ಮ್ಯಾರಿಡ್ ಲೈಫ್ ಡಿಸ್ಟರ್ಬೆನ್ಸ್ ಆಗುವ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತೇಳಿ ನಿಮಗೆ ವಿಶೇಷ ರೀತಿಯಲ್ಲಿ ಬುಧದಶೆ ಬುಧ ದಶ ಆ್ಯಕ್ಚುಲಿ ಒಳ್ಳೆ ದಶೆ ಪರವಾಗಿಲ್ಲ ಬುಧ ದಶೆ ನಿಮಗೆ ಬಟ್ ಆದರೂ ಕೂಡ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಒಂದು ಡಿಸ್ಟರ್ಬೆನ್ಸನ್ನು ಕೊಡ್ತಾನ ನೋಡಿ ಏನಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಮಕರ ಲಗ್ನಕ್ಕೆ ಬುಧ ದಶೆ ನಡೀತಾ ಉಂಟು ಗಂಡ ಇದ್ದಾರೆ ಅಂತ ಇಟ್ಕೊಳ್ಳೋಣ ತೊ ನೀವೇನು ಮಾಡ್ತೀರ ಒಂದು ಗ್ಯಾಪನ್ನು ಅನುಭವ ಒಂದು ಗ್ಯಾಪನ್ನು ಒಬ್ಬರು ಒಂದು ಕಡೆ ಮಲಗ್ತೀರ ಮತ್ತೊಬ್ಬರು ಬೇರೆ ರೂಮಲ್ಲಿ ಮಲಗ್ತೀರ ಇದಂತೂ ಇದ್ದೇ ಇರದೆ ಇಲ್ಲಾಂದರೆ ಏನಾಗುತ್ತೆ ಮ್ಯಾರಿಡ್ ಲೈಫ್ ಕೆಲವೊಮ್ಮೆ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ಡಿವೋರ್ಸ್ ಆಗುವಂಥ ಸಾಧ್ಯತೆಗಳನ್ನು ತಳ್ಳಿ ಹಾಕೋದ್ರೆ ಅಥವಾ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಕೂಡ ನಿಮ್ಮ ಅಲ್ಲ ಬುಧ ದಶೆ ನಡೀಬೇಕಾದ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬಂದು ಕೂಡ ಏನಾಗುತ್ತೆ ನಿಮ್ಮ ಮ್ಯಾರಿಡ್ ಲೈಫಲ್ಲಿ ಡಿಸ್ಟರ್ಬೆನ್ಸ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಅದಕ್ಕೋಸ್ಕರ ಈ ಒಂದು ಬುದೆ ನಡೆಯುವಾಗ ಭಾಗ್ಯೋದಯ ಆಗುತ್ತೆ ಭಾಗ್ಯಕ್ಕೆ ಬಲ ಇದೆ ಅಭಿವೃದ್ಧಿ ಬರುತ್ತೆ ಅಲ್ವಾ ಎಲ್ಲ ರೀತಿಯ ಪ್ರಾಸ್ಪರಿಟಿ ಬಲಿಗೆ ಸ್ಟಾರ್ಟ್ ಆಗುತ್ತೆ ಅದರ ಜೊತೆಗೆ ಇದು ಕೂಡ ಬಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಾನು ಹೇಳಿದಳು ಮ್ಯಾರೇಜ್ ಲೈಫ್ ಡಿಸ್ಟರ್ಬೆನ್ಸ್ ಆಗೋದು ಬಿಸ್ನೆಸ್ ಡಿಸ್ಟರ್ಬೆನ್ಸ್ ಆಗೋದು ಹೆಲ್ತ್ ರಿಲೇಟೆಡ್ ಕೈ ಕೊಡೋದು ಒಡ ಹುಟ್ಟಿದ್ರ ಮುಖಾಂತರ ಸಮಸ್ಯೆ ಕ್ರಿಯೇಟ್ ಆಗೋದು ಇದೆಲ್ಲವೂ ಕೂಡ ಅದರ ಮುಖಾಂತರ ಜೊತೆ ಜೊತೆಗೇನೆ ಬರುವಂಥದ್ದು ಖಂಡಿತ ಇದ್ದೇ ಇರ್ತದೆ ನಮ್ಮ ಮಕರ ಲಗ್ನದವರಿಗೆ ಆನಂತರ ಯಾವ ದಶೆ ನಿಮಗೆ ನಿಮಗೆ ಸೂರ್ಯ ದಶೆ ಸೂರ್ಯನ ದಶೆ ಕೂಡ ಕೆಲವೊಮ್ಮೆ ಅಪ್ಸ್ಟ್ರಕಲ್ಸ್ ಉಂಟು ಮಾಡಬಲ್ಲ ಅಥವಾ ಸೂರ್ಯ ದಶೆಯಲ್ಲಿ ಪ್ರೀತಿ ಪ್ರೇಮ ಅದು ಇದು ಅಂತ ಏನಾದರೂ ಬಂದು ಅಲ್ಲಿ ತೊಂದರೆ ಆಗ್ಬೋದು ಅಥವಾ ಮಕ್ಕಳ ಮುಖಾಂತರ ಕೂಡ ಅಥವಾ ಮಕ್ಕಳಾಗಲಿಲ್ಲ ಅದನ್ನು ಇಟ್ಟುಕೊಂಡು ಕೂಡ ನಿಮಗೆ ಸಮಸ್ಯೆ ಕ್ರಿಯೇಟ್ ಆಗುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಆಗಿರ್ತವೆ ಆನಂತರ ನಿಮಗೆ ಗುರುವಿನ ದೇಶ ಗುರುವಿನ ದೇಶ ಬಂದಾಗ ನಿಮ್ಮನ್ನು ಲಾಸ್ ಮಾಡಿಬಿಡ್ತಾನೆ ಅಂತ ಅಥವಾ ಲಾಸ್ ಮಾಡಿಸ್ತಾನೆ ನಿಮ್ಮನ್ನು ಬರ್ಬಾದ್ ಮಾಡಿಬಿಡವಲ್ಲ ಗುರು ಇದು ಪರಿಚಯ ಅದಕ್ಕೆ ಗುರುವಿನ ಸೇವೆ ಮಾಡಲೇಬೇಕಾದ ಅನಿವಾರ್ಯತೆ ಉಂಟು ಮಕರ ಲಗ್ನಕ್ಕೆ ಮಕರ ಲಗ್ನಕ್ಕೆ ಗುರುವಿನ ಸೇವೆ ಇಲ್ಲದೆ ಲೈಫಲ್ಲಿ ಮೇಲೆ ಹೇಳಲಿಕ್ಕೆ ಇಲ್ಲ ನೀವು ನಿಮ್ಮನ್ನು ಅದು ಪ್ರೊಸೀಡ್ ಪ್ರೊಸೀಡ್ ಮಾಡಿಸುವುದೇ ಇಲ್ಲ ನೀವು ಶಿರಡಿ ಸಾಹಿಬಾಬನಲ್ಲಿ ಹೋಗಿ ನೀವು ಮಂತ್ರಾಲಯಕ್ಕೆ ಹೋಗಿ ಅವರ ಒಂದು ಆಶೀರ್ವಾದ ಪಡ್ಕೊಳ್ಳಿ ಇದೆಲ್ಲವೂ ಕೂಡ ನಿಮಗೆ ಬಹಳ ಒಳ್ಳೆಯ ರಿಸಲ್ಟನ್ನು ಕೊಡುವ ಸಾಧ್ಯತೆಗಳು ತೀರಾ ತೀರ ಜಾಸ್ತಿ ಅಂತ ಹೇಳ್ತೇನೆ ಯಾವಾಗ ಗುರುವಿಗೆ ಆಗ್ತೀರಾ ಗುರುವಿನ ಸೇವೆ ಮಾಡ್ತೀರಾ ಒಂದು ಗುರುವನ್ನು ಮಾಡ್ಕೊಳ್ತೀರಾ ಒಂದು ಗುರಿಯನ್ನು ಇಟ್ಕೊಳ್ತೀರಾ ಲೈಫಲ್ಲಿ ಆಗ ನೀವು ಎತ್ತರಕ್ಕೆ ಇರುವಂಥ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಅಂತ ಹೇಳ್ತೇನೆ ನಮ್ಮ ಮಕರ ಲಗ್ನದ ಈ ಅರ್ಥ ಆಯಿತು ನಿಮಗೆ ರೈಟ್ ತಾನೇ ಓಕೆನಾ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆ ರಿಸಲ್ಟನ್ನು ನಿಮ್ಮ ತಂದು ತಂದುಕೊಡುವ ಸಾಧ್ಯತೆಗಳು ತೀರಾ ಯಾಕಂದರೆ ಮಕರ ಲಗ್ನ ಅಲ್ವಾ ಮಕರ ಲಗ್ನದವರ ಅವ್ರಿಗೆ ಲೈಫೇ ಸ್ಟ್ರಗಲ್ ತಾನೆ ಹುಟ್ಟಿನಿಂದ ಕೂಡ ಅಲ್ವಾ ಚಿಕ್ಕಂದಿಂದ ಕೂಡ ಲೈಫ್ ಸ್ಟ್ರಗಲ್ ಇರ್ತದೆ ಅಲ್ವಾ ಕೆಲವರಿಗೆಲ್ಲ ವಿದ್ಯೆಯಲ್ಲಿ ಪ್ರಾಬ್ಲಮ್ ಇರ್ತದೆ ತಂದೆ ತಾಯಿ ಸರಿ ಇರುವುದಿಲ್ಲ ತಂದೆ ತಾಯಿ ಸಪೋರ್ಟಲ್ಲಿ ಕಡಿಮೆ ಆಯಿತು ಲಾಲನೆ ಪಾಲನೆ ಪೋಷಣೆನೇ ಇಲ್ಲ ಪೌಷ್ಟಿಕ ಆಹಾರನೇ ಇಲ್ಲ ನ್ಯೂಟ್ರಿಷನ್ನೇ ಸರಿಯಾದ ರೀತಿಯಲ್ಲಿ ಇಲ್ಲ ಈ ಸಮಸ್ಯೆಯನ್ನು ಅನುಭವಿಸ್ತಾರೆ ಇಪ್ಪತ್ತರಿಂದ ಇಪ್ಪತ್ತೊಂಬತ್ತು ಪ್ರೀತಿ ಪ್ರೇಮ ರಿಲೇಷನ್ಶಿಪ್ ಅದು ಇದು ಮೋಸ ಹಣಕಾಸಿನ ಮೋಸ ಅದು ಇದೆಲ್ಲ ರೀತಿಯಲ್ಲಿ ಕೂಡ ಅಲ್ಲಿ ಕೂಡ ಸಮಸ್ಯೆ ಅನುಭವಿಸ್ತಾರೆ ಮೂವತ್ತರ ನಂತರ ಆಯಿತು ಇವರ ಲೈಫ್ ಸ್ವಲ್ಪ ಮಟ್ಟಿಗೆ ಸ್ಟೇಬಿಲಿಟಿ ಆಗಲಿ ಮೂವತ್ತರ ನಂತರ ಏನಾಗುತ್ತೆ ಕಾರ್ಯಕ್ಷೇತ್ರ ಚೇಂಜ್ ಆಗುತ್ತೆ ಇವರ ಜಾಗ ಚೇಂಜ್ ಆಗುತ್ತೆ ಆ ನಂತರ ಹೋಗಿ ಏನಾಗುತ್ತೆ ಇವರ ಲೈಫಲ್ಲಿ ಒಂದು ಸ್ಟೆಬಿಲಿಟಿ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ಆನಂದವನ್ನು ಅನುಭವಿಸ್ತಾರೆ ಒಂದು ಖುಷಿಯನ್ನು ಅನುಭವಿಸ್ತಾರೆ ಅಲ್ಲಿವರೆಗೆ ಅನುಭವಿಸೋದಿಲ್ಲ ಅರ್ಧ ಆಗುತ್ತೆ ನಿಮಗೆ ಇದು ವಿಚಾರ ಅಂತ ಹೇಳ್ತೇನೆ ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ತುಂಬ ಒಳ್ಳೆಯ ರಿಸಲ್ಟನ್ನು ನೀವು ಖಂಡಿತ ಅನುಭವಿಸ್ತೀರ ಓಕೆ ಗೊತ್ತಾಯ್ತು ಈಗ ಹಾಗಾದರೆ ಮಕರ ಲಗ್ನದವರು ವಿಚಾರ ತಕ್ಕ ಮಟ್ಟಿಗೆ ನಿಮಗೆ ಗೊತ್ತಾಯಿತು ಅಂತ ಇಟ್ಕೊಳ್ತೀನಪ್ಪ ಮಕರ ಲಗ್ನದವರು ಮದುವೆ ಜನ ಯಾವಾಗಲೂ ಸರಿಯಾಗಿರಬೇಕು ಅಥವಾ ಕೆಲಸದಲ್ಲಿ ಇರಬೇಕು ನೀವು ನಿಮ್ಮ ಕೆಲಸ ಮಾಡ್ತಾ ಇರಬೇಕು ನೀವು ಟಾಸ್ಕ್ ಚೆನ್ನಾಗಿರಬೇಕು ಈ ದಿನ ಇಂಥ ಕೆಲಸ ಮಾಡಿ ಮುಗಿಸ್ತೇನೆ ಈ ದಿನ ಇಂಥ ಕೆಲಸ ಮಾಡಿ ಮುಗಿಸಿ ಆ ದಿನದ ಕೆಲಸ ಅದೇ ದಿನ ಮಾಡಲಿಕ್ಕೆ ನೀವು ಶುರು ಮಾಡಿದಾಗ ಟಾಸ್ಕನ್ನು ಇಟ್ಕೊಂಡಾಗ ಲೈಫಲ್ಲಿ ಒಂದೇದಾಗಿ ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ ಬರಬೇಕು ಅದು ಬರೋಲ್ಲ ಆನಂತರ ಮ್ಯಾರಿಡ್ ಲೈಫ್ ಅದೇನು ಡಿಸ್ಟರ್ಬೆನ್ಸ್ ಆಗಬೇಕು ಅದು ಕೂಡ ಆಗಲ್ಲ ಇನ್ನೊಂದು ವಿಚಾರ ಏನಂದರೆ ಮಕ್ಕಳಿಗೆ ಯಾವಾಗ ನೀವು ಕೆಲಸದಲ್ಲಿ ಇರ್ತೀರಾ ಅದು ಕೂಡ ಒಳ್ಳೆ ಕೆಲಸದಲ್ಲಿರ್ತೀರ ಒಂದು ಸಮಾಧಾನಕರವಾದ ಕೆಲಸ ಇರ್ತದೆ ಒಂದು ಆಹ್ಲಾದಕರವಾದ ಕೆಲಸ ಇರ್ತದೆ ಒಂದು ಒಂದು ನಿಮಗೆ ಶಾಂತಿಯನ್ನು ಕೊಡುವಂಥ ಕೆಲಸ ಇರ್ತದೆ ಪರವಾಗಿಲ್ಲಪ್ಪ ಈಗ ಈ ಕೆಲಸದಲ್ಲಿ ಸ್ಯಾಟಿಸ್ಫೈಡ್ ಆಗಿದ್ದೇನೆ ಅಂತ ಆ ಮೂಮೆಂಟಲ್ಲಿ ಮದುವೆ ಆಗುತ್ತೆ ಅದಕ್ಕಿಂತ ಮುಂಚೆ ಮದುವೆ ಆಗಲ್ಲ ಬಲೆ ಫಿಕ್ಸ್ ಆಗಿದ್ದು ಕೂಡ ಮದುವೆ ಡಿಲೇ 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 ಆಗುತ್ತಾ ಹೋಗುತ್ತೆ ಮದುವೆ ಹೆಚ್ಚಾಗಿ ಆಗೋದೇ ಮೂವತ್ತರ ನಂತರ ಅದಕ್ಕಿಂತ ಮುಂಚೆ ಮದುವೆ ಆದರೆ ತೊಂದರೆ ಕೂಡ ಇರ್ತದೆ ಅದರಲ್ಲಿ ಮೂವತ್ತರ ನಂತರ ಪರವಾಗಿಲ್ಲ ಅಂತ ಹೇಳ್ತಾನೆ ಪರವಾಗಿಲ್ಲ ಗೊತ್ತಾಯಿದೆ ಈಗ ನಮ್ಮ ಮಕ್ಕಳಿಗೆ ಹೇಗೆ ಮಗದು ಮ ಯಾವಾಗ ನೀವು ನಿಮ್ಮ ಕಾರ್ಯಕ್ಷೇತ್ರದ ಸುಖವನ್ನು ಅನುಭವಿಸ್ತೀರ ಸ್ಯಾಟಿಸ್ಫ್ಯಾಕ್ಷನ್ ಕಾರ್ಯಕ್ಷೇತ್ರ ಚೆನ್ನಾಗಿದೆ ಮುಂಚೆಯಿಂದ ಪರವಾಗಿಲ್ಲ ಈ ಮೂಮೆಂಟಲ್ಲಿ ಮದುವೆ ಫಿಕ್ಸ್ ಆಗುತ್ತೆ ಫಿಕ್ಸ್ ಆಗೋದು ಕೂಡ ಮೂವತ್ತರ ನಂತರ ಫಿಕ್ಸ್ ಆಗುತ್ತೆ ವಿಶೇಷ ರೀತಿಯಲ್ಲಿ ಆ ಮೂಮೆಂಟಲ್ಲಿ ನಿಮಗೆ ಮದುವೆ ಆಗುತ್ತೆ ರೈಟ್ ತಾನೇ ಓಕೆನಾ ನೆಕ್ಸ್ಟ್ ಬಂದ ಕುಂಭ ಕುಂಭಲಗ್ನಕ್ಕೆ ಸಂಬಂಧಪಟ್ಟಂತೆ ಅಲ್ವಾ ನೈಸರ್ಗಿಕ ಜನ್ಮಗೊಂಡಲ್ಲಿಯ ಹನ್ನೊಂದನೇ ಮನೆ ಅಲ್ವಾ ಇಚ್ಛೆಗಳನ್ನು ಪೂರೈಸುವಂಥದ್ದು ಇಚ್ಛೆಗಳನ್ನು ಪೂರೈಸುವಂಥ ರಾಶಿ ಅದು ನಿಮ್ಮ 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 ಡ್ರೀಮ್ಸನ್ನು ಟ್ರೂ ಮಾಡುವಂಥದ್ದು ನಿಮ್ಮ ಡ್ರೀಮ್ಸನ್ನು ಎಲ್ಲೊಂದು ಕಡೆ ಒಂದು ರಿಯಾಲಿಟಿಗೆ ಕನ್ವರ್ಟ್ ಮಾಡುವಂಥ ರಾಶಿ ಯಾವುದು ನಿಮ್ಮ ಕುಂಭರಾಶಿ ಅಲ್ವಾ ವಿಶೇಷವಾದ ಅದಕ್ಕೆ ಒಂದು ವಿಶೇಷವಾದ ಮಹತ್ವ ಇದೆ ಕುಂಭರಾಶಿಗೆ ಸಂಬಂಧಪಟ್ಟಂತೆ ಕುಂಭರಾಶಿ ಆಧಿಪತ್ಯ ಬಂದು ಶುಕ್ರನಿಗೆ ಸಂಬಂಧಪಟ್ಟ ಅದರಿಂದಾಗಿ ಸಾರಿ ಕುಂಭರಾಶಿ ಆಧಿಪತ್ಯ ಬಂದು ರಾಹುಗೆ ಸಂಬಂಧಪಟ್ಟದ್ದು ಸೊ ಇದರ ಅರ್ಥ ಏನು ಅಂದರೆ ಏನಾಗುತ್ತೆ ಇವರು ಯಾವುದೇ ಒಂದು ಇಚ್ಛೆಯನ್ನು ಇಟ್ಟುಕೊಂಡ್ರೆ ಅದು ಎಲ್ಲಿವರೆಗೆ ಪೂರೈಕೆ ಆಗಲ್ಲ ಆ ಇಚ್ಛೆ ಎಲ್ಲಿವರೆಗೆ ಪೂರ್ತಿ ಆಗಲ್ಲ ಅಲ್ಲಿವರೆಗೆ ಶ್ರಮ ಬಿಡಲ್ಲ ಅಷ್ಟು ಶ್ರಮ ಪಡ್ತಾರೆ ಇಚ್ಛೆಯನ್ನು ಪೂರೈಕೆ ಮಾಡ್ಕೊಳ್ಳಿಕ್ಕೆ ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಕಂಜೂಸ್ ಆಗಿರ್ತಾರೆ ಹಣಕಾಸು ಇವರಿಗೆ ತುಂಬಾ ಬೇಕು ಮಾಡಬೇಕು ಇಚ್ಛೆ ಇವರಿಗೆ ಸ್ವಲ್ಪ ಜಾಸ್ತಿನೇ ಇರ್ತದೆ ಇದೊಂದು ಪರಿಸ್ಥಿತಿ ಇರ್ತದೆ ಸೊ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟ್ ಇವರು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸಿ ಅನುಭವಿಸ್ತಾರೆ ಪರವಾಗಿಲ್ಲ ರೈಟ್ ತಾನೆ ಓಕೆನಾ ಅನಂದ್ರೆ ಟೆಕ್ನಿಕಲ್ ನಾಲೆಜ್ ಅನ್ನು ಇಟ್ಕೊಳ್ತಾರೆ ಎಲ್ಲವನ್ನು ಕೂಡ ಶಾರ್ಟ್ ಕಟ್ ಅಲ್ಲಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಟೆಕ್ನಿಕಲ್ ನಾಲೆಜ್ ಇಟ್ಕೊಂಡು ವಿದೇಶದಲ್ಲಿ ಹೋಗಿ ಕೂಡ ಇವರು ಕೆಲಸ ಮಾಡುತ್ತಾರೆ ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ತಾರೆ ಐ ಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ ಬಿ ಟಿ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾರೆ ಇದೆಲ್ಲ ಇವರಿಗೆ ಬರುವಂತ ಸಾಧ್ಯತೆಗಳು ತೀರಾ ತೀರಾ ಜಾಸ್ತಿ ಕೆಲವರೆಲ್ಲ ಜ್ಯೋತಿಷಿ ಆಗಿರ್ತಾರೆ ವಾಸ್ತು ಇದರ ಇದರಲ್ಲಿ ಇದರ ಮುಖಾಂತರ ಕೂಡ ಒಂದೊಳ್ಳೆ ರಿಸಲ್ಟನ್ನು ಅವ್ರು ಪಡಲಿಕ್ಕೆ ಸಾಧ್ಯತೆ ಉಂಟು ಅಂತ ಹೇಳಿ ಓಕೆನಾ ಗೊತ್ತಾಯ್ತು ಈಗ ಹಾಗಾದ್ರೆ ಈಗ ಕುಂಭಲಗ್ನದವರಿಗೆ ಸಂಬಂಧ ಏನು ವಿಚಾರ ಖಂಡಿತ ಹೇಳ್ತೇನೆ ಅದಕ್ಕಿಂತ ಮುಂಚೆ ನಾನು ಹೇಳಿದೆ ನಿಮಗೆ ಗಂಡ ಹೆಂಡತಿಯ ಸಂಬಂಧ ಚೆನ್ನಾಗಿರಬೇಕು ಮನೆಯಲ್ಲಿ ಗಂಡ ಹೆಂಡತಿ ಒಳ್ಳೆ ಇರಬೇಕು ಗಂಡ ಹೆಂಡತಿ ಖುಷಿಯಲ್ಲಿರಬೇಕು ಅಥವಾ ಅವ್ರ ಮಧ್ಯೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಉಂಟು ಅದು ದೂರ ಆಗಬೇಕಂದ್ರೆ ಏನಪ್ಪ ಟೆಕ್ನಿಕ್ ಮಾಡಬೇಕು ನೀವೇನು ಮಾಡಬೇಕಂದ್ರೆ ನಿಮಗೆ ಗೊತ್ತಿರಬೇಕು ಸೇಂದಾ ನಮಕ್ ಸೇಂದಾ ನಮಕ್ ಅಂದರೆ ಅದು ರಾಕ್ ಸಾಲ್ಟ್ ಅಂತ ಕರಿತೇವೆ ಅದು ರಾಕ್ ಸಾಲ್ಟಿಗಿಂತಲೂ ಸ್ವಲ್ಪ ಭಿನ್ನವಾಗಿ ನಾವೀಗ ಮನೆಯಲ್ಲಿ ಯೂಸ್ ಮಾಡ್ತೇವೆ ಸಮುದ್ರದ ನಮಕದಲ್ವಾ ಅದು ದೊಡ್ಡ ದೊಡ್ಡ ನಮಕ್ ಅದೆಲ್ಲ ರಾಕ್ ಸಾಲ್ಟ್ ಅಂತಲೇ ಒಂದು ಬರುತ್ತೆ ಅಥವಾ ಸೇಂದಾ ನಮಕ್ ನೀವು ಹೋಗಿ ನಮ್ಮ ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಸೇಂದಾ ಅಂತ ಹಾಕಿ ಅಲ್ಲಿ ಬರುತ್ತೆ ಅದರ ಫೋಟೋ ಅದೊಂಥರ ಗುಲಾಬಿ ಕಲರಲ್ಲಿ ಇರ್ತದೆ ರೈತನೇ ಸೊ ಆ ನಮಕ್ ಬೇಕು ಆ ಒಂದು ಉಪ್ಪು ಬೇಕು ಆ ಉಪ್ಪು ಆ ಉಪ್ಪನ್ನು ಒಂದು ಕಿಲೋ ಆದರೂ ತರಿಸ್ಕೊಳ್ಳಿ ಮನೆಗೆ ಅಲ್ವಾ ಆನ್ಲೈನಲ್ಲೇ ತರ್ಸ್ಕೊಳ್ಳಿ ಮನೆಗೆ ಒಂದು ಕಿಲೋ ಉಪ್ಪನ್ನು ಯಾರಿಗೆಲ್ಲ ಗಂಡ ಹೆಂಡತಿಯ ವಿಚಾರದಲ್ಲಿ ತೊಂದರೆ ಇದೆ ಮನಸ್ತಾಪ ಇದೆ ಪ್ರಾಬ್ಲಮ್ ಇದೆ ಅಥವಾ ಅವರು ಒಂದು ಕಡೆ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಜಗಳ ಆಗುತ್ತೆ ಸಮಸ್ಯೆ ಆಗುತ್ತೆ ಸೊ ಇದನ್ನು ತಂದಿಟ್ಕೊಳ್ಳಿ ನೋಡಿ ಇದು ಇದು ಬಹಳ ಅಕ್ಯುರೇಟಾಗಿ ಕೆಲಸ ಮಾಡುತ್ತೆ ನಿಮಗೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡ್ತದೆ ಮನೆಯ ಒಂದಷ್ಟು ನೆಗೆಟಿವಿಟಿಯನ್ನು ಅದು ಕಡಿಮೆ ಮಾಡಲಿಕ್ಕೆ ಶುರು ಮಾಡುತ್ತೆ ರೈಟ್ ತಾನೆ ಓಕೆನಾ ಸೊ ಏನು ಮಾಡಬೇಕು ನೀವು ಒಂದು ಕಿಲೋ ಸೇಂದಾ ನಮಕ್ ಸೇಂದಾ ನಮಕ್ ಅಂದರೆ ಟೈಪ್ ಮಾಡಿ ಬರುತ್ತೆ ಅದು ಒಂದು ಸ್ವಲ್ಪ ಪಿಂಕ್ ಕಲರಲ್ಲಿರುತ್ತೆ ಅದು ರಾಕ್ ಸಾಲ್ಟ್ ಇಷ್ಟು ದೊಡ್ಡದಿರ್ತದೆ ಪಿಂಕ್ ಕಲರ್ ಅದನ್ನು ಒಂದು ಕಿಲೋ ಆದರೂ ತರಿಸ್ಕೊಳ್ಳಿ ನೀವು ಅದನ್ನ ಒಂದು ಗಾಜು ಗಾಜಿನ ಬಾಟಲ್ ಗಾಜಿನ ಜಾರ್ ಗಾಜಿನ ಜಾರೇ ಆಗಬೇಕು ಪ್ಲಾಸ್ಟಿಕ್ ಆಗಲ್ಲ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ಗಾಜಿನ ಜಾರಲ್ಲಿ ಏನು ಮಾಡಿ ಅದನ್ನು ಹಾಕಿಬಿಡಿ ಓಕೆ ಅದನ್ನು ಹಾಕಿ ಶುಕ್ರವಾರ ದಿವಸ ವಿಶೇಷ ಶುಕ್ರವಾರ ದಿವಸ ಹಾಕಿ ಅದನ್ನು ಸಂಜೆ ಹೊತ್ತಲ್ಲಿ ಅದನ್ನು ಒಳಗೆ ತುಂಬಿಸಿ ಆ ಜಾರ್ನ ಮೇಲ್ಗಡೆ ಬಾಯಿಯನ್ನುಂಟು ಅದನ್ನು ಮುಚ್ಚಬೇಡಿ ರೈಟಾ ಬಾಯಿಯನ್ನು ಮುಚ್ಚೋದು ಬೇಕಾಗಿಲ್ಲ ಆನೆ ಶುಕ್ರವಾರ ರಾತ್ರಿ ಏನು ಮಾಡಬೇಕು ಅದನ್ನು ನಿಮ್ಮ ಬೆಡ್ರೂಮ್ನ ಯಾವುದೇ ಮೂಲೆಯಲ್ಲಿ ಅದರಲ್ಲೂ ಕೂಡ ನಿಮ್ಮ ತಲೆಯ ಪಕ್ಕದಲ್ಲಿ ನೀವು ಬೆಡ್ರೂಮಲ್ಲಿ ಮಲಗ್ತಿರೋ ತಲೆಯ ಪಕ್ಕದಲ್ಲಿ ಮೂಲೆ ಉಂಟು ಅಲ್ಲಿ ಇಟ್ಕೊಳ್ಳಿ ತಲೆಯ ಪಕ್ಕದ ಮೂಲೆ ಅಲ್ವಾ ನೀವು ಮಲಗ್ತಿರೋ ತಲೆಯ ಪಕ್ಕದ ಮೂಲೆಯಲ್ಲಿ ಅದನ್ನು ಇಟ್ಕೊಳ್ಳಿ ಹಾಗೇನೆ ಬಿಟ್ಟುಬಿಡಿ ಅಟ್ಲೀಸ್ಟ್ ಒಂದು ತಿಂಗಳ ಕಾಲ ಇಟ್ಟು ನೋಡಿ ಅಂತ ಹೇಳ್ತೇನೆ ಸೊ ಮನೆಯಲ್ಲಿ ಇರತಕ್ಕಂಥ ಒಂದಷ್ಟು ತೊಂದರೆಗಳು ಅದರಲ್ಲಿ ಕೂಡ ನಿಮ್ಮ ದಾಂಪತ್ಯ ಜೀವನದಲ್ಲಿ ಬರ್ತಕ್ಕಂತಹ ಒಂದಷ್ಟು ಪ್ರಾಬ್ಲಮ್ ಅಪ್ಸ್ಟಕಲ್ ದೂರ ಆಗಿದೆ ಮತ್ತೊಮ್ಮೆ ರಿಪೀಟ್ ಮಾಡ್ತೇನೆ ಸೇಂದಾ ನಮಕ್ ಅಂತ ಇರ್ತದೆ ಅಂದ್ರೆ ರಾಕ್ ಸಾಲ್ಟ್ ಅಂತ ಇರ್ತದೆ ಅದನ್ನ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಸೇಂದಾ ನಮಕ್ ಏನು ಅಂತ ಅದು ಬರುತ್ತೆ ಸಾಧಾರಣ ಸ್ವಲ್ಪ ಪಿಂಕ್ ಕಲರ್ ಪಿಂಕ್ ಕಲರಲ್ಲಿರ್ತದೆ ಅದು ತುಂಡ್ ತುಂಡಾಗಿರ್ತದೆ ರಾಕ್ ಆಗಿರ್ತದೆ ರಾಕ್ ಸಾಲ್ಟ್ ಆಗಿರ್ತದೆ ಅದನ್ನು ಒಂದು ಕಿಲೋ ಅದು ತರಿಸ್ಕೊಳ್ಳಿ ತರಿಸ್ಕೊಂಡು ನೀವೇನು ಮಾಡಿ ಅದನ್ನು ಗಾಜಿನ ಜಾರಲ್ಲಿ ಹಾಕಿ ಒಂದು ಗಾಜಿನ ಜಾರಲ್ಲಿ ಹಾಕಿ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ಗಾಜಿನ ಜಾರು ಆ ಗಾಜಿನ ಆಗಬೇಕು ಪ್ಲಾಸ್ಟಿಕ್ ಆಗಲ್ಲ ಅದು ಕಾಣಬೇಕು ಹೊರಗಡೆ ಆನಂತರ ಅದರ ಮುಚ್ಚಳವನ್ನು ಮುಚ್ಚಲಿಕ್ಕೆ ಲಿಂಗ ಮುಚ್ಚಳ ಓಪನ್ ಆಗಿಡಬೇಕು ಇದನ್ನು ಶುಕ್ರವಾರ ದಿವಸ ರಾತ್ರಿ ಹೊತ್ತು ನಿಮ್ಮ ಎಲ್ಲಿ ಬೆಡ್ರೂಮಲ್ಲಿ ಮಲಗ್ತಿರ ಅಲ್ಲಿ ನಿಮ್ಮ ತಲೆಯ ಹತ್ತಿರ ಅದೇ ತಲೆ ಹತ್ತಿರದಲ್ಲಿ ಪಕ್ಕದಲ್ಲಿ ಒಂದು ಕಾರ್ನರ್ ಬಂದಿರ್ಬೋದು ಈ ಕಾರ್ನರ್ ಬಂದಿರ್ಬೋದು ಅದನ್ನು ಇಟ್ಟುಕೊಳ್ಳಿ ಒಂದು ತಿಂಗಳ ಕಾಲ ಇಟ್ಟುಕೊಳ್ಳಿ ಅಂತ ಹೇಳ್ತೇನೆ ಇದರ ಮುಖಾಂತರ ನಿಮಗೆ ಮ್ಯಾರಿಡ್ ಲೈಫಲ್ಲಿ ಬರತಕ್ಕಂತಹ ಒಂದಷ್ಟು ತೊಂದರೆಗಳು ಒಂದಷ್ಟು ಆಬ್ಸ್ಟಕಲ್ಸ್ ಒಂದಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅದೆಲ್ಲ ದೂರ ಆಗಲಿಕ್ಕೆ ಶುರುವಾಗುತ್ತೆ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ ಒಂದೊಳ್ಳೆ ರಿಸಲ್ಟನ್ನು ನೀವು ಹಂಡ್ರೆಡ್ ಪರ್ಸೆಂಟ್ ಅನುಭವಿಸ್ತೀರ ತುಂಬ ಒಳ್ಳೆ ರಿಸಲ್ಟ್ ಬರುತ್ತೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರ್ತಾರೆ ಬಹಳ ಈಸಿಯಾಗಿರುವಂಥದ್ದು ಇನ್ನೊಂದು ಟೆಕ್ನಿಕ್ ಏನಪ್ಪ ಮಾಡಬೇಕು ನೀವು ನವಿಲುಗರಿ ಗೊತ್ತಿದ್ದೀನಿ ನಿಮಗೆ ನವಿಲುಗರಿ ಹೇಳ್ತಾನೆ ತೋ ಎರಡು ನವಿಲುಗರಿಯನ್ನು ತನ್ನಿ ಅಂತ ಹೇಳ್ತೇನೆ ನವಿಲುಗರಿಯ ಕೊನೆಯ ಪಾರ್ಟಲ್ಲೋ ಈಗ ಉದ್ದ ನವಿಲುಗರಿ ಇರ್ತದೆ ಅದರ ಕೊನೆಯ ಪಾರ್ಟ್ ಇರ್ತಲ್ವಾ ಅಂದರೆ ಈ ಟಾಪ್ ಟಾಪ್ ಪಾರ್ಟ್ ಅದನ್ನು ಸ್ವಲ್ಪ ಕಟ್ ಮಾಡಿ ಇಷ್ಟೇ ದೊಡ್ಡದನ್ನ ಇಟ್ಕೊಳ್ಳಿ ಕೊನೆಯ ಪಾಟನ್ನು ಕಟ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೇನೆ ನವಿಲುಗರಿ ಗರಿ ರೈಟ್ ಬಹಳ ಚೆನ್ನಾಗಿರ್ತದೆ ಆ ನವಿಲುಗರಿಯನ್ನು ಏನು ಮಾಡಬೇಕು ನೀವು ನಿಮಗೆ ಯಾರ ಪ್ರೀತಿ ಬೇಕು ಅಥವಾ ಒಂದು ನಿಮ್ಮ ತಲೆದಿಂಬಿನೊಳಗೆ ಹಾಕಿಡಿ ಇನ್ನೊಂದು ನಿಮ್ಮ ಗಂಡನ ಪ್ರೀತಿನೇ ಬೇಕು ಗಂಡನ ತಲೆದಿಂಬಿನೊಳಗೆ ಅಥವಾ ಹೆಂಡತಿಯ ಪ್ರೀತಿ ಬೇಕು ಹೆಂಡತಿಯ ತಲೆದಿಮಿನೊಳಗೆ ಹಾಕಿಡಿ ಅದನ್ನು ಅಷ್ಟೇ ಮಾಡಿ ಸಾಕು ನಿಮಗೆ ಓಕೆನಾ ಸೊ ಇಲ್ಲಿ ಕೂಡ ಏನಾಗುತ್ತೆ ಗಂಡ ಹೆಂಡತಿ ಮಧ್ಯೆ ಇದ್ದಂಥ ಒಂದಷ್ಟು ಅಪ್ಸ್ಟ್ರಕಲ್ಸ್ ಏನುಂಟು ಅದು ದೂರ ಆಗಲಿ ಸ್ಟಾರ್ಟ್ ಆಗಿದೆ ಈ ಟೆಕ್ನಿಕನ್ನು ಸಾಧಾರಣ ಕೆಲವು ವರ್ಷಗಳ ಹಿಂದೆಯೇ ಹೇಳಿದ್ದೇನೆ ನಾನು ಬಹಳಷ್ಟು ಮಂದಿ ಕೂಡ ಹೇಳಿದ್ದೇನೆ ಬಹಳಷ್ಟು ಸಕ್ಸಸ್ ಆಗಿರುವಂಥದ್ದು ಸೊ ನೀವು ಕೂಡ ಅದನ್ನು ಫಾಲೋ ಮಾಡಿ ನೋಡಿದರೆ ಖಂಡಿತ ನಿಮಗೆ ಆ ಒಂದು ಮದುವೆ ಜೀವನದಲ್ಲಿ ಬರತಕ್ಕಂಥ ಒಂದಷ್ಟು ಅಪ್ಸ್ಟ್ರಕಲ್ಸ್ ಒಂದಷ್ಟು ತೊಂದರೆಗಳು ಒಂದಷ್ಟು ಪ್ರಾಬ್ಲಮ್ಸ್ ಏನುಂಟು ಅದು ಹಂಡ್ರೆಡ್ ಪರ್ಸೆಂಟ್ ದೂರ ಆಗಲಿ ಸ್ಟಾರ್ಟ್ ಆಗುತ್ತೆ ಲೈಫನ್ನು ಎಂಜಾಯ್ ಮಾಡ್ತೀರಾ ಬಹಳ ಬಹಳ ಒಳ್ಳೆ ರಿಸಲ್ಟನ್ನು ನೀವು ಅನುಭವಿಸಿ ಅನುಭವಿಸ್ತೀವಿ ಸೊ ಇದೆರಡು ಇವತ್ತಿನ ಟೆಕ್ನಿಕ್ ಅಂತ ಹೇಳ್ತಾರೆ ಬಹಳ ಒಳ್ಳೆ ರಿಸಲ್ಟನ್ನು ಕೊಡುತ್ತೆ ಯಾವುದೇ ಗಣ ನಂಬಿಕೆ ಇಟ್ಕೊಂಡು ಮಾಡಿ ಅಂತ ಹೇಳ್ತೇನೆ ಅಲ್ವಾ ಇನ್ನು ಆ ನವಿಲುಗರಿಯಲ್ಲಿ ಏನಾಗುತ್ತೆ ಬಹಳಷ್ಟು ಉಪಯೋಗ ಇರ್ತದೆ ನಿಮಗೆ ನವಿಲುಗರಿ ಯಾವತ್ತಿದ್ರು ಕೂಡ ಸೊ ನವಿಲುಗರಿಯನ್ನು ಏನು ಮಾಡಬೇಕಾಗುತ್ತೆ ನೀವು ಈಗ ಕೆಲವೊಮ್ಮೆ ಏನಾಗುತ್ತೆ ಮನೆಗೆ ನಿಮಗೆ ಈ ಹಾವುಗಳು ಬರ್ತವೆ ಇದೆಲ್ಲ ಕೆಲವರಿಗೆಲ್ಲ ಕಾಡ ಬದಿಯಲ್ಲಿರುವವರಿಗೆ ಅಥವಾ ಎಲ್ಲಾದರೂ ಅಲ್ವಾ ಸ್ವಲ್ಪ ಒಳಗಡೆ ಮನೆ ಉಂಟು ಅವರಿಗೆಲ್ಲ ಸ್ವಲ್ಪ ಹೆದರಿಕೆ ಎಲ್ಲೊಂದು ಕಡೆ ಹಾವು ಬರುತ್ತೆ ಅಂತ ನೀವೇನು ಮಾಡಬೇಕು ಹಾವು ಬರ್ತಾ ಹೆದರಿಕೆ ಇದ್ದರೆ ಕಿಟಕಿಗೆ ಕಿಟಕಿ ಅಥವಾ ಬಾಗಿಲಿಗೆ ನಿಮ್ಮ ಮುಖ್ಯ ದ್ವಾರಕ್ಕೆ ಹೊರಗಡೆಯಿಂದ ನವಿಲುಗರೆಯನ್ನು ಅಂಟಿಸಿಬಿಡಬೇಕು ಅಲ್ವಾ ಬಾಗಿಲಿನ ಗೋಡೆ ಉಂಟು ಬಾಗಿಲಿನ ಪಕ್ಕದಲ್ಲಿ ಗೋಡೆ ಉಂಟು ನವಿಲುಗರೆಯನ್ನು ಅಂಟಿಸಿಬಿಡಿ ಎಲ್ಲಿ ಕಿಟಕಿ ಉಂಟು ಆ ಕಿಟಕಿಯ ಹೊರಗಡೆ ಗೋಡೆಗೆ ನವಿಲುಗರೆಯನ್ನು ಅಂಟಿಸಿಬಿಡಿ ಇದರ ಮುಖಾಂತರ ನಿಮಗೆ ಹಾವುಗಳಂತೂ ಮನೆಗೆ ಪ್ರವೇಶ ಮಾಡಲ್ಲ ಆಗಿ ಅದು ನೋಡಿನೇ ಹೆದರಿ ಹೋಗುತ್ತೆ ಅದು ದೂರ ಹೋಗಿರ್ತದೆ ಯಾವುದೇ ಕಾರಣಕ್ಕೂ ಸೊ ಅರ್ಥ ಆಯಿತು ಅಂತ ಇಟ್ಕೊಳ್ತೀನಪ್ಪ ಇದು ಇವತ್ತಿನ ಟೆಕ್ನಿಕ್ ನಾಳೆ ಮತ್ತೆ ಟೆಕ್ನಿಕನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರಲಿಕ್ಕೆ ಸ್ಟಾರ್ಟ್ ಮಾಡ್ತೀನಪ್ಪ ಈಗ ಸಮಯ ಮೀರ್ತು ಏನು ಮಾಡೋಕ್ಕಾಗಲ್ಲ ಆರದ್ದೇ ಅಷ್ಟು ನೇರ ಪ್ರಸಾರವನ್ನು ಇಲ್ಲಿಗೆ ಮುಗಿಸಿದ್ದೀನಿ ಇನ್ನೇನಿದ್ರು ನನ್ನ ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಅಂತ ಹೇಳ್ತಾ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ತೆ ಜ್ಯೋತಿಷ್ಯ ಶಾಸ್ತ್ರ ಹಾಗೂ ಮಹಾವಾಸ್ತುವಿನಲ್ಲಿ ಪರಿಣಿತಿ ಹೊಂದಿರುವ ಶ್ರೀ ವಿಜಯರಾಜ್ ಕಟಪಾಡಿ ಇವರ ನೂತನ ಕಚೇರಿ ಮಂಗಳೂರಿನಲ್ಲಿ ಪ್ರಾರಂಭಗೊಂಡಿದೆ ಶನಿವಾರ ಮತ್ತು ಭಾನುವಾರ ಮಂಗಳೂರು ಕಚೇರಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ರೂಮ್ ನಂಬರ್ ಒನ್ ನಾಟ್ ಸೆವೆನ್ ಫಸ್ಟ್ ಫ್ಲೋರ್ ಎಸ್ ಮಧುರಾ ಬಿಇಎಂ ಹೈಸ್ಕೂಲ್ ರೋಡ್ ಲೋವರ್ ಕಾರ್ ಸ್ಟ್ರೀಟ್ ಮ್ಯಾಂಗ್ಲೂರ್ ಮಂಗಳವಾರ ಕಟಪಾಡಿಯಲ್ಲಿ ಇವರ ನೇರ ಭೇಟಿಗೆ ಸಂಪರ್ಕಿಸಿ ಆರಾಧ್ಯ ಕಟಪಾಡಿ ಮೊಬೈಲ್ ಸೆವೆನ್ ತ್ರೀ ಫೈವ್ ಡಬಲ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಫೋರ್ ಏಟ್